ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪಾವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಮತ್ತು ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್ ಬಳೆಪೇಟೆ ಹಾಗೂ ಅವೆನ್ಯೂ ರೋಡ್ ಬೆಂಗಳೂರು. ವೀಕ್ಷಕರೇ, ಈ ದಿನದ ವಿಶೇಷತೆ, ವಿಶೇಷ ಅನುಷ್ಠಾನ ಯಾವುದು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅನ್ನೋದನ್ನ ಗುರುಜವರಿಂದ ತಿಳ್ಕೊಳ್ಳೋಣ. ಜೊತೆಗೆ ನಿಮ್ಮ ಸ್ವರ ತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕವೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಎಂದಿನಂತೆ ಇವತ್ತು ಸಹ ಗುರುಜವರಿಂದ ತಿಳ್ಕೊಳ್ಳೋಣ. ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ಇವತ್ತು ಸೋಮವಾರ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ಅಂದರೆ ಸುಮಾರು 10:30 ಹೊತ್ತಿಗೆ ಗುರುಜವರು ಆಗಮಿಸ್ತಾ ಇದ್ದಾರೆ ಬೆಂಗಳೂರಿನ ನಾಗರಬಾವಿ ವೃತ್ತಕ್ಕೆ. ಅಲ್ಲಿ ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಯಾವುದು ಅಂದರೆ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಇವತ್ತಿನ ದಿನ 27ನೇ ವರ್ಷದ ಅಯ್ಯಪ್ಪ ಸ್ವಾಮಿಯ ಅದ್ಧೂರಿ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ ನಾಗರಬಾವಿ ವೃತ್ತದಲ್ಲಿ. ಈಗಾಗಲೇ ಕಾರ್ಯಕ್ರಮ ಪ್ರಾರಂಭ ಆಗಿರುವಂಥದ್ದು 6 ಗಂಟೆಯಿಂದನೇ ಪ್ರಾರಂಭ ಆಗಿದೆ. ಗಣಪತಿ ಹೋಮ, ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ, ಪಂಚವಾದ್ಯ, ಸ್ವಾಮಿಗೆ ಅರ್ಚನೆ, ಪೂಜೆ ಮತ್ತು 12:30 ಸರಿಯಾಗಿ ಸಮಿತಿಯವರಿಂದ ಮಹಾಮಂಗಳಾರತಿ ಮತ್ತು ಅನ್ನದಾನವನ್ನು ಕೂಡ ಇದೇ ಸಂದರ್ಭದಲ್ಲಿ ಏರ್ಪಡಿಸಲಾಗಿದೆ. 10:30 ಹೊತ್ತಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಸಂಜೆ 4 ಗಂಟೆಗೆ ಮತ್ತೊಮ್ಮೆ ಗುರುಜವರು ಆಗಮಿಸ್ತಾರೆ. ಸಂಜೆ 4 ಗಂಟೆಗೆ ಕೇರಳದ ಕಲಾ ತಂಡದವರಿಂದ ಗೊಂಬೆ ಕುಣಿತ ಇರುತ್ತೆ, ಪೂಜಾ ಕುಣಿತವನ್ನು ಏರ್ಪಡಿಸಲಾಗಿದೆ. ಹಾಗೆಯೇ ಬೆಳ್ಳಿ ರಥದಲ್ಲಿ ಸ್ವಾಮಿಯ ಮೆರವಣಿಗೆ ಸಮಿತಿಯಿಂದ ಹೊರಟು ವಿದ್ಯಾಗಿರಿ ಲೇಔಟ್, ಮಾರುತಿ ನಗರ, ಕಲ್ಯಾಣ ನಗರ, ಭೈರವೇಶ್ವರ ನಗರ, ಹೊಯ್ಸಳ ನಗರ, ಕೋಕೋನಟ್ ಗಾರ್ಡನ್, ಮಧುರ ನಗರ, ನಾಗರಬಾವಿ ವಿಲೇಜ್ ಮತ್ತು ಮುಖ್ಯ ರಾಜಬೀದಿಗಳಲ್ಲಿ ಅಯ್ಯಪ್ಪ ಸ್ವಾಮಿಯ ಅದ್ಧೂರಿ ಮೆರವಣಿಗೆಯನ್ನು ಕೂಡ ಏರ್ಪಡಿಸಲಾಗಿದೆ. ಗುರುಜವರು ಆಗಮಿಸ್ತಾ ಇದ್ದಾರೆ. ನಾಗರಬಾವಿ ವೃತ್ತದಲ್ಲಿ ನಡೀತಾ ಇರುವಂತಹ 27ನೇ ವರ್ಷದ ಅಯ್ಯಪ್ಪ ಸ್ವಾಮಿಯ ಅದ್ಧೂರಿ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಖಂಡಿತವಾಗಿಯೂ ನೀವು ಕೂಡ ಪಾಲ್ಗೊಳ್ಳಬಹುದು ಅಂತ ಹೇಳ್ತಾ ಬನ್ನಿ ಈಗ ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು, ಬನ್ನಿ ಹಾಗಿದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ಕಾರಮ್ಮ, ಸ್ವಾಗತ ಕೋರಿದ್ದಾಯ್ತು. ಗುರುಜಿಯವರಿಗೆ ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಸೋಮವಾರ ಶಿವನ ವಾರ, ಗುರುಜಿ ಯಾವ ವಿಶೇಷ ಮಾಹಿತಿನ ಇವತ್ತು ತಿಳಿಸ್ಕೊಡ್ತೀರಾ? ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಭ್ರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟವರ್ಧನಂ ಉರ್ವಾರುಕಮಿಂದನಾಂ ಮೃತ್ಯೋಂ ವೃಕ್ಷೀಮಾಮೃತಾತ್ ತ್ರಯಂಬಕೇಶ್ವರಾಯ ನಮಃ. ಓಂ ಸ್ವಾಮೀ ಶರಣಮಯ್ಯಪ್ಪ, ಓಂ ಸ್ವಾಮೀ ಶರಣಮಯ್ಯಪ್ಪ, ಓಂ ಸ್ವಾಮೀ ಶರಣಮಯ್ಯಪ್ಪ, ಹರಿಹರ ಸುತನೀ ಶರಣಮಯ್ಯಪ್ಪ, ಕನ್ಯಮೂಲ ಗಣಪತಿ ಭಗವಾನೀ ಶರಣಮಯ್ಯಪ್ಪ, ನಯಾಭಿಷೇಕ ಪ್ರಿಯನೀ ಶರಣಮಯ್ಯಪ್ಪ, ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ, ಆಶ್ರಿತ ವತ್ಸಲನೇ ಶರಣಮಯ್ಯಪ್ಪ, ಕೇರಳೆಯಲ್ಲಿ ಬಾಲಕನೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ಆರಾಧನಾ ಮಹೋತ್ಸವಗಳು ರಾಜ್ಯದಾದ್ಯಂತ ದೇಶದಾದ್ಯಂತ ನಡೀತಿದೆ. ಹಾಗೆ ಅಯ್ಯಪ್ಪನ ಆರಾಧನೆ ಶ್ರದ್ಧಾಭಕ್ತಿಯಿಂದ ಯಾರು ಮಾಡಿದರೂ ಸಹಿತ ಕಲಿಯುಗ ವರದ ನಿತ್ಯ ಅನುಷ್ಠಾನ ಪ್ರಿಯ, ಜೊತೆಗೆ ಪ್ರತಿನಿತ್ಯ ಚಿನ್ನಮುದ್ರೆಯಲ್ಲಿ ಕೂತು ಬರ್ತಕ್ಕಂತಹ ಭಕ್ತರನ್ನು ಸಲಹುತ್ತಿರತಕ್ಕಂಥ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಆರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಅಯ್ಯಪ್ಪನ ಧ್ಯಾನವನ್ನು, ಪೂಜೆಯನ್ನು ಮತ್ತು ಭಜನೆಯನ್ನು ನಡೆಸ್ತಾರೋ ಅವರ ಕೋರಿಕೆಗಳು ಖಂಡಿತವಾಗಲೂ ಈಡೇರುತ್ತೆ, ಇಷ್ಟಾರ್ಥ ಸಿದ್ಧಿಯಾಗತ್ತೆ. ಅದಕ್ಕಾಗಿ ಭಕ್ತ ಸಮೂಹ ನಿರಂತರವಾದಂಥ ರೀತಿ ಶಬರಿಮಲೆಯತ್ತ ಪ್ರಯಾಣವನ್ನು ಬೆಳೆಸ್ತಿದ್ದಾರೆ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನ ಇದೇ ಬರ್ತಕ್ಕಂಥ ಸಂಕ್ರಮಣದಂದು, ಮಕರ ಸಂಕ್ರಾಂತಿಯಂದು ಆಗಸದಲ್ಲಿ ಒಂದು ಬೆಳ್ಳಿಯ ನಕ್ಷತ್ರವು ಹಾಗೂ ವಿಶೇಷವಾಗಿರ್ತಕ್ಕಂಥ ಮಕರ ಜ್ಯೋತಿಯು ದರ್ಶನವಾಗುತ್ತೆ. ಅವತ್ತಿನ ದಿವಸ ಪಂದಳ ರಾಜ ಮಾಡಿಸ್ಕೊಟ್ಟಿರ್ತಕ್ಕಂಥ ಒಡವೆಗಳನ್ನು
ಸ್ವಾಮಿಗೆ ಪಂದಳರಾಜ ಮಾಡಿಸಿರ್ತಕ್ಕಂಥ ಆ ಚಿನ್ನದ ಆಭರಣಗಳನ್ನು ಸ್ವಾಮಿಗೆ ಧರಿಸ್ತಕ್ಕಂತಹದ್ದು, ಧರಿಸಿರತಕ್ಕಂಥ ಆ ಸುಂದರವಾದಂತಹ ದೃಶ್ಯವನ್ನು ನೋಡಲಿಕ್ಕೆ ಕೋಟ್ಯಾಂತರ ಜನ, ಕೋಟ್ಯಾಂತರ ಕಣ್ಣುಗಳು ಕಾತುರದಿಂದ ಕಾಯ್ತಿರುತ್ತವೆ. ಆ ಸಂಧ್ಯಾಕಾಲದಲ್ಲಿ ಶುಭ ಸಾಯಂ ಸಂಧ್ಯಾ ಗೋಧೂಳಿ ಲಗ್ನ 6:30 ಆ ಸಮಯದಲ್ಲಿ ಸ್ವಾಮಿಗೆ ವಿಶೇಷವಾದಂತಹ ಮಹಾಮಂಗಳಾರತಿ. ಮಹಾಮಂಗಳಾರತಿ ಆಗ್ತಾ ಇದ್ದಂಗೆ ಬೆಳ್ಳಿಯ ನಕ್ಷತ್ರ, ಆ ಚಿನ್ನದ ಆಭರಣ ಬರಬೇಕಾದ್ರೇ ಸ್ವಾಮಿಗೆ ಆಭರಣ ತರುವಂತಹ ಕಾಲ. ಆಭರಣವನ್ನು ಅದನ್ನು ಬಹಳ ಜೋಪಾನವಾಗಿ ಪಂದಳರಾಜರ ವಂಶಸ್ಥರ ವಾಸ್ತುಗೃಹದಲ್ಲಿರ್ತಕ್ಕಂಥ ಆ ಆಭರಣವನ್ನು ಸ್ವಾಮಿಗೆ ಪಂಪ, ಎರಿಮೆಲೆ, ಪಂದಳ ಈ ಮಾರ್ಗದಲ್ಲಿ ಬರ್ತಾ ಸ್ವಾಮಿಯ ಮಲೆಗೆ, ಅಂದರೆ ಸ್ವಾಮಿಯ ಶಬರಿಮಲೆಗೆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದು ಸೇರುವ ತನಕ ಅದರ ಜವಾಬ್ದಾರಿ, ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಮೇಲಿರ್ತಕ್ಕಂತಹ ಗರುಡ ಪಕ್ಷಿಗಳೇ ಅದರ ಜವಾಬ್ದಾರಿ ತೆಗೆದುಕೊಂಡಿರುತ್ತೆ. ಕಲಿಯುಗದಲ್ಲಿ ಇವತ್ತಿಗೂ ಇದು ನಡಿಬಹುದಾ? ಇದು ಸಾಧ್ಯವ? ಪಕ್ಷಿಗಳು, ಆ ಗರುಡ ಪಕ್ಷಿಗಳು ಆ ಚಿನ್ನದ ಆಭರಣವನ್ನು ಜವಾಬ್ದಾರಿಯುತವಾಗಿ ಕಾವಲು ಕಾಯ್ಕೊಂಡು ಬರ್ತಕ್ಕಂಥದ್ದು. ಪಂದಳರಾಜನ ಆ ಅರಮನೆ ಬಿಟ್ಟ ನಂತರ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬರುವವರೆಗೂ ಅಲ್ಲಿವರೆಗೂ ಕಾಣುವಂತಹ ಆ ಗರುಡ ಪಕ್ಷಿಗಳು ಅದಾದ ನಂತರ ಕಾಣೋದಿಲ್ಲ ಯಾಕೆ? ಜೊತೆಗೆ ಇದು ಸತ್ಯವ ಅಸತ್ಯವ ಇದನ್ನು ಸಾಕಷ್ಟು ಜನ ಪರೀಕ್ಷೆ ಮಾಡಿ ನೋಡಿದ್ದಾರೆ. ಪರೀಕ್ಷೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರ ಕಣ್ಗಳಲ್ಲೂ ಕಂಡಿರ್ತಕ್ಕಂತಹ ಗರುಡ ಪಕ್ಷಿ ಇದು ಕಣ್ಣು ಕಟ್ಟು ವಿದ್ಯೆ ಅಲ್ಲ, ಅಥವಾ ಗರುಡ ಪಕ್ಷಿನ ಆ ಕಾಲಕ್ಕೆ ಬೇಕಾದಂತಹ ಸನ್ನಿವೇಶಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಆ ಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಅಭ್ಯಾಸ ಮಾಡಿಸಿರ್ತಕ್ಕಂಥ ಎರಡು ಪಕ್ಷಿಗಳನ್ನು ಕರ್ಕೊಂಡು ಬರೋಕ್ಕಾಗೋದಿಲ್ಲ. ಯಾಕೆಂದರೆ ಮಾರ್ಗ ಮಧ್ಯದಲ್ಲಿ ಎಲ್ಲೂ ಸಹಿತ ದಾರಿ ತಪ್ಪದಿರ, ಎಲ್ಲೆಲ್ಲಿ ಆ ಆಭರಣಗಳು ಬರುತ್ತೋ, ಯಾವ ಮಾರ್ಗದಲ್ಲಿ ಸಂಚರಿಸುತ್ತೋ, ಆ ಮಾರ್ಗದಲ್ಲಿ, ಆ ಮಾರ್ಗದ ಮೇಲ್ಭಾಗದಲ್ಲಿ ಎರಡು ಗರುಡ ಪಕ್ಷಿಗಳು, ಆ ಗರುಡ ಪಕ್ಷಿ ಅಲ್ಲೇ ಕಾಣಿಸ್ತಾ ಇರುತ್ತೆ. ಅಂಥ ಒಂದು ವಿಶೇಷ, ಅಂಥ ಒಂದು ಪವಾಡ ಕ್ಷೇತ್ರ ಶಬರಿಮಲೆ ಶ್ರೀ ಸ್ವಾಮಿ ಅಯ್ಯಪ್ಪ ದರ್ಶನ. ಅಯ್ಯಪ್ಪನಿಗೆ ನಿತ್ಯವೂ ಆಜ್ಯಾಭಿಷೇಕ, ಅಂದರೆ ತುಪ್ಪದ ಅಭಿಷೇಕ. ನಮ್ಮ ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ಳಿಕ್ಕೋಸ್ಕರ ನಾವು ಇರುಮುಡಿ ಎಂಬತಕ್ಕಂಥ ಆ ಒಂದು ಮಹಾವಿಶೇಷವಾಗಿರ್ತಕ್ಕಂಥ ಆ ಸ್ಥಾನದಲ್ಲಿ ಇರುಮುಡಿಯನ್ನು, ಆ ಇರುಮುಡಿಯಲ್ಲಿ ತುಂಬಿರ್ತಕ್ಕಂಥ ಅಯ್ಯಪ್ಪನ ಆ ಒಂದು ವಿಶೇಷವಾಗಿರ್ತಕ್ಕಂಥ, ಅಂದರೆ ಪೂರ್ಣ ಫಲದಲ್ಲಿ ಒಂದು ಕಾಯಲ್ಲಿ ತುಂಬಿರ್ತಕ್ಕಂಥ ತುಪ್ಪದನ್ನು, ಆ ತುಪ್ಪವನ್ನು ಶಬರಿಮಲೆ ಸಾನ್ನಿಧ್ಯದಲ್ಲಿ ಅದನ್ನು ಓಪನ್ ಮಾಡಿ ಅದನ್ನು ಆ ತೆಗೆದಿರ್ತಕ್ಕಂತಹ ತುಪ್ಪವನ್ನು ಸ್ವಾಮಿಗೆ ಅಭಿಷೇಕಕ್ಕೆ ಸಲ್ಲಿಸ್ತಕ್ಕಂಥದ್ದು. ಹೋಗುವ ಕೋಟ್ಯಾಂತರ ಜನ ಭಕ್ತರು ಸಹಿತ ಪ್ರತಿಯೊಬ್ಬರು ಕೊಡ್ತಕ್ಕಂಥ ತುಪ್ಪವನ್ನು ಸ್ವಾಮಿಗೆ ಅಭಿಷೇಕವನ್ನು ಮಾಡ್ತಾರೆ. ಬೆಳಗಿನಿಂದ ನಿರಂತರವಾಗಿ ಸಂಜೆ 4 ತನಕ ಅಭಿಷೇಕವಾಗಿ ಅದಾದ ನಂತರ ಸ್ವಾಮಿಗೆ ಅಲಂಕಾರ ಆಗುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ರಾಜ್ಯದ ಮೂಲ ಮೂಲೆಗಳಿಂದ, ಸಣ್ಣ ಸಣ್ಣ ಕುಗ್ರಾಮದಿಂದ, ಎಲ್ಲಿಂದ ಸಹಿತ ಯಾವ ಭಕ್ತ ತಾನು ತೆಗೆದುಕೊಂಡು ಹೋಗ್ತಕ್ಕಂಥ ತುಪ್ಪವನ್ನು ಇರುಮುಡಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಆ ಪೂರ್ಣ ಫಲದಲ್ಲಿ ತುಂಬಿರ್ತಕ್ಕಂಥ ಶ್ರದ್ಧಾಭಕ್ತಿ ಎಂಬತಕ್ಕಂಥ ತುಪ್ಪವನ್ನು ಸ್ವಾಮಿಗೆ ಅಭಿಷೇಕವನ್ನು ಮಾಡಿ ತಮ್ಮ ಮನೋಕಾಮನೆಗಳನ್ನು, ಕೋರಿಕೆಗಳನ್ನು ಈಡೇರಿಸಿಕೊಳ್ಳುವಂತಹ ಏಕೈಕ ಕ್ಷೇತ್ರವೇ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಕ್ಷೇತ್ರ. ಹಾಗಾಗಿ ಭಕ್ತರು ತನ್ನಿಲ್ಲರಾಗ್ತಾರೆ, ಮೈಮರೀತಾರೆ, ಶ್ರದ್ಧಾಭಕ್ತಿಯಾಗಿ ಭಕ್ತಿ ಒಂದೇ ಪ್ರಧಾನ ಎಂಬತಕ್ಕಂಥ ರೀತಿ ಸ್ವಾಮಿಗೆ ಅಯ್ಯಪ್ಪನ ಸೇವೆ ನಡೆಸ್ತಾರೆ. ಈ ಒಂದು ಸೇವಾ ಪರಾಕಾಷ್ಠೆಯಲ್ಲಿ ಸಾಕಷ್ಟು ಜನ ಭಕ್ತರು ತಮ್ಮ ತಮ್ಮ ಸೇವೆಗಳನ್ನು ಹೇಗೆ ತಮ್ಮ ಮನಸ್ಸಲ್ಲಿ ಭಕ್ತಿಯಿಂದ ಹೇಗೆ ದೇಹವನ್ನು ದಂಡಿಸಿ ಭಗವಂತನ ಸೇವೆ ಮಾಡಬೇಕು ಎಂಬತಕ್ಕಂಥದ್ದನ್ನು ನೋಡಿ ಕಲಿಬೇಕಾದರೆ ಅದು ಸ್ವಾಮಿ ಅಯ್ಯಪ್ಪನ ಮಾಲೆದಾರಿಗಳು ಮಾತ್ರನೇ. ಆ ಮಾಲೆ ಹಾಕ್ಕೊಂಡಿರ್ತಕ್ಕಂಥವರು ಅವರು ನಡ್ಕೊಳ್ಳುವಂತಹ ರೀತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು, ಎಲ್ಲರಿಂದಲೂ ಅಲ್ಲ, ಶಾಸ್ತ್ರಬದ್ಧವಾಗಿ ಕಳೆದ ಸಾಕಷ್ಟು ವರ್ಷಗಳಿಂದ ನಿರಂತರವಾಗಿ ಯಾತ್ರೆ ನಡೆಸ್ತಿರ್ತಕ್ಕಂಥ ಇವರಿಂದ ಅನ್ಯಾಯ ಆಗ್ತಾ ಇಲ್ಲ. ಮಾರ್ಗ ಮಧ್ಯದಲ್ಲಿ ಹೊಸದಾಗಿ 4-5 ದಿನಗಳಿಗೆ ಒಂದು ಶೋಕಿಗೋ ಅಥವಾ ಇನ್ನೇನೋ ಒಂದಿಷ್ಟು ಆಸೆ ಆಕಾಂಕ್ಷೆಗೋ ಅಥವಾ ಒಂದಿಷ್ಟು ದೂರ ಪ್ರಯಾಣದ ಆಸೆಗೋ ಇದಕ್ಕಾಗಿ ಮಾಲಾಧಾರಿಗಳು, ಅಂದರೆ ಮಾಲೆ ಹಾಕ್ಕೊಂಡಿರ್ತಕ್ಕಂತಹ ಮಾಲಾಧಾರಿಗಳು ಅನ್ಯ ಮಾರ್ಗವನ್ನು ತೊಳೆದು ಶಬರಿಮಲೆ ಯಾತ್ರೆಯ ಬಗ್ಗೆ ಇರತಕ್ಕಂಥ ವಿಶೇಷವಾದಂತಹ ಒಂದು ಶ್ರದ್ಧಾಭಕ್ತಿಗೆ ಎಲ್ಲೋ ಒಂದು ಚೂರು ಕಲ್ಲು ಮಣ್ಣು ಎರಚುತ್ತಾ ಇದ್ದಾರೆ. ಆದರೆ ಒಂದು ವಿಚಾರ, ಬೆಂಕಿಯ ಜೊತೆ ಸರಸಾಡತಕ್ಕಂಥದ್ದು, ಹರಿಯುವ ನೀರಿಗೆ ಎದುರು ನಿಂತುಕೊಳ್ತಕ್ಕಂಥದ್ದು, ಬಿರುಗಾಳಿಗೆ ತಲೆ ಕೊಟ್ಟು ನಿಲ್ಲುವಂತಹದ್ದು, ಇಂತಹ ಮಂಡ ಕೆಲಸ ಸಾಮಾನ್ಯ ಮಾನವರು ನಾವು ಮಾಡುವಂಥದ್ದಲ್ಲ, ತಪ್ಪು ನಾವು ಮಾಡ್ತಾ ಇದ್ದೀವಿ. ಈ ತಪ್ಪಿನ ಅರಿವನ್ನು ಈ ಕ್ಷಣವೇ ನಾವು ತಿದ್ದುಕೊಂಡು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ಸಂಪೂರ್ಣವಾದಂಥ ಮಾಹಿತಿ ತಿಳ್ಕೊಂಡು ನಾವು ಮಾಲಾಧಾರಿಗಳು ಮಾಲೆ ಹಾಕ್ಕೊಂಡು ಅದರ ಶ್ರದ್ಧಾಭಕ್ತಿಯಾಗಿ ನಾವು ಸೇವೆ ಸಲ್ಲಿಸಿದ್ದೇ ಆದರೆ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಪಡಿಸಿಕೊಳ್ಳಬಹುದು. ಅಂತಹ ವಿಶೇಷವಾಗಿರ್ತಕ್ಕಂಥ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನ, ಅಯ್ಯಪ್ಪನ ವಿಶೇಷವಾದ ಸೇವೆ, ಪೂಜೆ, ಅನುಷ್ಠಾನ ಎಲ್ಲರೂ ಶ್ರದ್ಧೆಯಿಂದ ಮಾಡೋಣ, ವಿಶೇಷವಾದ ಫಲವನ್ನು ಸಿದ್ಧಪಡಿಸಿಕೊಳ್ಳೋಣ, ಒಳ್ಳೆಯದಾಗಲಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರೀ ನಮಃ, ಚಕ್ರೇಶ್ವರೀ ನಮಃ, ಬಾಲಾತ್ರಿಪರಸುಂದರೀ ನಮಃ. ಜಾತವೇದಸೇ ಸುನವಾಮ ಸೋಮರಾತಿ ಯದೋ ನಿಧಾತಿ ವೇದಾ
ಸರಃಪರ್ಷದ ದುರ್ಘಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ ವಾಮಗ್ನಿವರ್ಣಾಂತಮ ಸಾಧ್ಯುಲಂತೀಂ ವೈಲೋಚನೀಂ ಕನ್ಮಫಲೇ ಸೃಷ್ಟಾಂ ದುರ್ಘಾಂ ದೇವೀಗುಂ ಶರಣಮಹಂ ಪ್ರಬದ್ಧೇ ಸುತರಸಿತರಸೇ ನಮಃ ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಮೃತಿ ದುರ್ಘಾಣಿ ವಿಶ್ವಾನ್ ಓಂ ಶ್ರೀಂ ಭಗವತೀಂ ನಮಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಶ್ರೀ ಧೂರ್ಮುಖಿ ನಾಮ ಸಂವತ್ಸರೇ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ 2/1/2017 ಸೋಮವಾರ ಚತುರ್ಥಿ ಧನಿಷ್ಠ ನಕ್ಷತ್ರ. ನಮಗಿದು ಹೊಸ ವರ್ಷ, ನಮಗಲ್ಲ. ಹೊಸ ವರ್ಷ ಹೊಸದನ್ನು ತರುತ್ತೆ, ನಿಜ. ಹಾಗೆ ಹೊಸ ವರ್ಷ ಹೊಸದನ್ನು ತರತಕ್ಕಂತಹದ್ದು ಯುಗಾದಿ ಎಂದು. ಯುಗಾದಿಯೇ ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಹೊಸ ವರ್ಷವಾಗುತ್ತೆ. ಇದು ಕ್ಯಾಲೆಂಡರ್ಗೋಸ್ಕರ, ಡಿಸೆಂಬರ್ ಮುಗೀತು, ಅಲ್ಲಿಗೆ ಒಂದು ವರ್ಷ ಆಯಿತು ಅಂತ, ಜನವರಿ ಪ್ರಾರಂಭ ಆಯಿತು, ಹೊಸ ವರ್ಷ ಬಂತು ಅಂತ. ಇದು ಕೆಲವೊಬ್ಬರಿಗೆ ಮಾತ್ರ. ಏನೇ ಆದರೂ ಹೊಸದು ಹೊಸತನ ಅಥವಾ ಮನಸ್ಸಿಗಿಷ್ಟು ಆನಂದ. ಬೆಳಗಿನಿಂದ ಸಂಜೆವರೆಗೂ ಕಷ್ಟ ಬೀಳೋದೇನಕ್ಕೋಸ್ಕರ? ಮನಸ್ಸಿಗೊಂದಿಷ್ಟು ಆನಂದ ಸಿಗಲಿ ಅಂತ. ತೃಪ್ತಿಯಾಗಿ ಒಂದಿಷ್ಟು ಊಟ ಬೇಕು, ಒಳ್ಳೆ ಬಟ್ಟೆ ಬೇಕು, ಒಳ್ಳೆ ಹ್ಯಾಪಿಯಾಗಿರಬೇಕು, ಖುಷಿಯಾಗಿರಬೇಕು. ಆದರೆ ನಮ್ಮ ಜನ ನಮ್ಮ ಪರಿವಾರದಲ್ಲಿರ್ತಕ್ಕಂಥವ್ರ ಮಧ್ಯದಲ್ಲಿ ಸುಖ ಸಂತೋಷ ನೆಮ್ಮದಿ ಆ ಸಂತೋಷ ಆನಂದವನ್ನು ಎಷ್ಟು ಬೇಕೋ ಅಷ್ಟು ತೊಗೊಳ್ಳೋದು ಬಿಟ್ಟು ಹೊರಗಡೆ ಅವ್ರ ಜೊತೆ ಸೇರಿ ಇನ್ನಷ್ಟು ಆನಂದ ತಗೊಳ್ಳೋಣ ಅಥವಾ ಇನ್ನೇನಾದರೂ ಫ್ರೀಯಾಗಿ ಸಿಕ್ಕಿದ್ರೆ ಅಥವಾ ಇನ್ನೇನಾದರೂ ಕಣ್ಣಿಗೆ ನೋಡೋವಂಥದ್ದಾದರೆ ಆನಂದ ಪಡೋಣ ಅಂತಕ್ಕಂಥ ಮನಸ್ಸಿದ್ದು ಇರ್ತಕ್ಕಂಥವ್ರು ಇನ್ನೊಂದು ಥರ ಆಟ ಆಡ್ತಾರೆ. ಇರಲಿ, ಏನೇ ಆದರೂ ಅದು ಆರೋಗ್ಯಕರವಾಗಿರೋದಿದ್ದರೆ ಒಳ್ಳೆಯದು. ಆದರೆ ಅನಾರೋಗ್ಯಕ್ಕೆ ಅದೇ ದಾರಿ ಮಾಡಿಕೊಡೋದಾದರೆ ಜೀವನ ಪೂರ್ತಿ ಕಷ್ಟ. ಅದರಿಂದ ಹೊಸ ವರ್ಷ ಈಗಾಗಲೇ ಆಚರಣೆ ಆಗೋಯಿತು, ಈಗಾಗಲೇ ಬಂತು, 3 ದಿವಸ 2 ದಿವಸ ಆಗೋಯಿತು. 2ನೇ ತಾರೀಕು ಆದರೂ ಇವತ್ತು ಸೋಮವಾರ, ವಾರದ ಅಥವಾ ನಿಮ್ಮ ಪ್ರಕಾರ ಹೊಸ ವರ್ಷ 2ನೇ ದಿವಸ, ಎಲ್ಲರೂ ಇವತ್ತೇ ಪ್ರಾರಂಭ ಉದ್ಯೋಗ, ಇವತ್ತು ಓಂ ಪ್ರಥಮ ನಿಮ್ಮ ಪ್ರಕಾರ. ಆದರೆ ನನ್ನ ಪ್ರಕಾರ ಯುಗಾದಿಯೇ ಮೊದಲು. ಯುಗದ ಆದಿ ಅಂದರೆ ವರ್ಷದ ಮೊದಲನೇ ದಿನ ಅಂತ, ಅದನ್ನು ಯುಗಾದಿ ಅಂತ ಹೇಳ್ತಾರೆ. ಅಂತಹ ಯುಗಾದಿಯ ಹಬ್ಬ ಆದ ಆ ಸುಂದರವಾದಂಥ ಕ್ಷಣ ನೋಡಿ, ಯುಗಾದಿ ಅಂತ ಹತ್ತಿರ ಬರ್ತಿದೆ. ಯುಗಾದಿ ಹಬ್ಬ ಯಾವತ್ತಾಗುತ್ತೋ ಆ ದಿನಕ್ಕೆ ಸಂಬಂಧಪಟ್ಟಂಗೆ ಸುತ್ತ ಪರಿಸರ ಎಲ್ಲ ನಾವೊಬ್ಬರೇ ಆಚರಣೆ ಮಾಡ್ತಾ ಇಲ್ಲ, ಈ ಪ್ರಕೃತಿ ಆಚರಣೆ ಮಾಡ್ತಾ ಇದೆ. ಪ್ರಕೃತಿಯಲ್ಲೂ ಸಹಿತ ಸುತ್ತಮುತ್ತಿರ್ತಕ್ಕಂತಹ ಗಿಡ ಮರಗಳು, ಎಲೆ ಬಳ್ಳಿಗಳು ಎಲ್ಲವೂ ಸಹಿತ ಹಸಿರಿನಿಂದ ಕಂಗೊಳಿಸ್ತಾ ಇರುತ್ತೆ. ಆಗ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೊಂದಿಗೆ ಪ್ರಕೃತಿಯ ಸಹಿತ ಆಚರಣೆಯಲ್ಲಿದ್ದಾಗ ಅದು ಹಬ್ಬವಾಗುತ್ತೆ. ಆದರೆ ಜನವರಿ 1ನೇ ತಾರೀಕು ಯಾರೆಲ್ಲ ಆಚರಣೆ ಮಾಡೋದು? ಬರೀ ನಾವಷ್ಟೇ ಆಚರಣೆ ಮಾಡ್ತೀವಿ, ನಾವಷ್ಟೇ ಖುಷಿ ಪಡ್ತೀವಿ, ಅದಕ್ಕೆ ನಾವು ಮಧ್ಯರಾತ್ರಿ ಮಾಡ್ತಿದ್ದೀವಿ. ಜಗತ್ತು ನೋಡದಿದ್ದ ಕಾಲ, ಸಾಕ್ಷಿಗೆ ಸೂರ್ಯ ಇಲ್ಲದಂಥ ಕಾಲ, ಮಧ್ಯರಾತ್ರಿ 12 ಗಂಟೆಗೆ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಖುಷಿ ಪಡ್ತೀವಿ. ಮೈಮೇಲೆ ಪ್ರಜ್ಞೆ ಇಲ್ದಿರ ಕುಣಿದಾಡ್ತೀವಿ. ಇನ್ನು ಮೈಮೇಲೆ ಪ್ರಜ್ಞೆ ಇರಬಾರ್ದು, ಕುಣಿಬೇಕು ಅಂದರೆ ಹೇಗೆ? ಒಂದಿಷ್ಟು ಪದಾರ್ಥಗಳು ಹೊಟ್ಟೆಗೆ ಬಿದ್ದುಬಿಟ್ರೆ ನಮ್ಮ ಜ್ಞಾನವನ್ನು ಕಳ್ಕೊಂಡು ವಿಶೇಷವಾಗಿ ಕುಣಿದಾಡೋಕೆ ಶುರು ಮಾಡಿಬಿಡ್ತೀವಿ. ಏನೇ ಆದರೂ ನಾವು ಮಾಡುವಂತಹ ನಾವಿರ್ತಕ್ಕಂತಹ ರೀತಿ ನೀತಿ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು, ನಮ್ಮನ್ನು ನಂಬಿರ್ತಕ್ಕಂಥವ್ರಿಗೆ ಇನ್ನೊಬ್ಬರಿಗೆ ಹಿಂಸೆ ಆಗಬಾರ್ದು. ಅದನ್ನು ನಾವೆಲ್ಲರೂ ಮನಸ್ಸಲ್ಲಿಟ್ಕೊಂಡು ಈ ವರ್ಷದ ನಿಮ್ಮ ಪ್ರಕಾರ ಅಥವಾ ನಾನು ಇನ್ನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಜನವರಿ ನಮ್ಮ ಹೊಸ ವರ್ಷ ಅಲ್ಲ, ಆದರೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಅಂತ ನಾವು ಸ್ವಾಗತಿಸ್ತಾ ಇದ್ದೀವಿ, ಆರಾಧಿಸ್ತಾ ಇದ್ದೀವಿ. ಇರಲಿ, ಆ ಸಂತೋಷ ನನಗೂ ನಿಮಗೆ ಎಲ್ಲರಿಗೂ ಇರಲಿ. ಹೊಸ ವರ್ಷ ಹೊಸದನ್ನೇ ತರಲಿ. ಅದೇ ತರಹ ಹೊಸ ವರ್ಷದ ಮೊದಲನೇ ದಿವಸದ ಕೆಲಸ ಅಂದರೆ ಸೋಮವಾರ ಇವತ್ತು ಎಲ್ಲರೂ ಉದ್ಯೋಗವನ್ನು ಪ್ರಾರಂಭಿಸ್ತಾ ಇದ್ದೀವಿ ನಾವು. ವಾರದ ಮೊದಲನೇ ದಿವಸ, ವರ್ಷದ ಮೊದಲನೇ ದಿವಸ ಇಟ್ಕೊಳ್ಳೋಣ. ಹಾಗೆ ತೊಗೊಂಡ್ರು ಸೋಮವಾರ ಚತುರ್ಥಿ ಧನಿಷ್ಠ ನಕ್ಷತ್ರ, ಇವತ್ತು ಧನಿಷ್ಠ ನಕ್ಷತ್ರ. ಧನಿಷ್ಠ ನಕ್ಷತ್ರದಲ್ಲಿ ಅದರಲ್ಲೂ ವಿಶೇಷವಾಗಿರತಕ್ಕಂತಹ ಇದು ಅಗ್ನಿ ನಕ್ಷತ್ರವು ಅಂತೆಲ್ಲ ಹೇಳ್ತಾರೆ. ಹಾಗಿದ್ದರೆ ಇನ್ನು ಈ ವರ್ಷ ಹೇಗಿರ್ಬೋದಪ್ಪ ಅನ್ನೋ ಒಂದು ಚಿಂತನೆ ನಿಮಗಿರ್ಬೋದು. ವರ್ಷ ಅಲ್ಲ, ಈ ಒಂದು ವಿಶೇಷವಾಗಿರ್ತಕ್ಕಂತಹ ಏನಿದೆ ಈ ಮಾಸ, ಈ ಮಾಸದ ಮೊದಲನೇ ದಿವಸ ಅಥವಾ 2ನೇ ದಿವಸ ಅಂತ ಹೇಳ್ಬೋದು, ಅಥವಾ ಸಂವತ್ಸರದ ಈ ಸಂವತ್ಸರದ ಉಳಿದಿರ್ತಕ್ಕಂತಹ ದಿನಗಳು. ಈ ಸಂವತ್ಸರದ ಕಡೆ ಯಾವಾಗ ಅಂದರೆ ಯುಗಾದಿಗೆ, ಯುಗಾದಿ ಹಿಂದಿನ ದಿವಸಕ್ಕೆ ಆ ಈ ಸಂವತ್ಸರದ ಕಡೆ ದಿನ ಆಗುತ್ತೆ. ಹಾಗೆ ಈ ಸಂವತ್ಸರದ ಉಳಿದಿರ್ತಕ್ಕಂಥ ದಿನಗಳ ಭವಿಷ್ಯ ಹೇಗಿದೆ ಅಂದರೆ ಅದನ್ನು ವರ್ಷ ಭವಿಷ್ಯದಲ್ಲಿ ಅಂದರೆ ಈ ರಾಶಿಫಲಗಳಲ್ಲಿ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಸ್ವಲ್ಪ ಜನ ಜ್ಞಾನಿಗಳು ಹೇಳ್ತಿರ್ತಾರೆ ರಾಶಿಫಲವೇ ಇಲ್ಲ ಅಂತ. ನಕ್ಷತ್ರ ಇದೆ, ವರ್ಷ ಭವಿಷ್ಯ ಇದೆ, ರಾಶಿಫಲ ಇಲ್ಲ. ಅರ್ಥ ಮಾಡ್ಕೊಳ್ಬೇಕಾದ್ದು ಬಹಳಷ್ಟು ಇದೆ. ಇರಲಿ, ವರ್ಷಫಲ ಇದ್ದ ಮೇಲೆ, ನಕ್ಷತ್ರ ಫಲ ಇದ್ದ ಮೇಲೆ ರಾಶಿಫಲ ಇರಲೇಬೇಕು.
ಇಪ್ಪತ್ತೇಳು ನಕ್ಷತ್ರ ಇದ್ಮೇಲೆ ಹನ್ನೆರಡು ರಾಶಿ ಇಲ್ವ? ಹನ್ನೆರಡು ರಾಶಿಯಲ್ಲಿ ಆ ರಾಶಿಗಳಲ್ಲೇ ತಾನೇ ಗ್ರಹಗಳು ಸಂಚರಿಸ್ತಕ್ಕಂಥದ್ದು. ಆ ರಾಶಿಯಲ್ಲಿ ಗ್ರಹಗಳು ಸಂಚರಿಸೋದ್ರಿಂದಲೇ ನಕ್ಷತ್ರಕ್ಕೆ ಬಲ ಬರ್ತಕ್ಕಂಥದ್ದು. ಹೀಗೆ ಒಂದಕ್ಕೊಂದು ಒಂದನ್ನು ಬಿಟ್ಟು ಒಂದಿಲ್ಲ. ಇಪ್ಪತ್ತೇಳು ನಕ್ಷತ್ರ, ಹನ್ನೆರಡು ರಾಶಿ, ಒಂಬತ್ತು ಗ್ರಹ, ಏಳು ದಿನ, ವರ್ಷದ 365 ದಿನ. ಹೀಗೆ 365 ದಿನದಲ್ಲಿ ಜನಿಸ್ತಕ್ಕಂಥ 27 ನಕ್ಷತ್ರಕ್ಕೆ ಜನಿಸ್ತಕ್ಕಂಥ ಆ ಒಂದು ವರ್ಗದಲ್ಲಿ ಬರ್ತಕ್ಕಂಥವರು, ಅವರಿಗೆ ಸಂಬಂಧಪಟ್ಟಂತಹ 12 ರಾಶಿಗಳು, 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ 9 ಗ್ರಹಗಳು, ಆ 9 ಗ್ರಹಗಳು ಸಂಚರಿಸುವಂತಹ ಕಾಲದಂತಹ ಈ 7 ದಿನಗಳು, 7 ದಿನಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಲಗ್ನದಲ್ಲಿ ಏನು ಯಾವ ದೋಷ ಇದೆ, ಆ 2.5 ಗಂಟೆ, 2 ಗಂಟೆ 24 ನಿಮಿಷ, 2 ಗಂಟೆ 16 ನಿಮಿಷ, ಒಂದೊಂದು ಲಗ್ನಕ್ಕೆ ಇರತಕ್ಕಂಥ ಸಮಯಗಳು, ಅದರಲ್ಲಿ ಪ್ರಬಲನಾಗಿ ಜ್ಯೋತಿಷ್ಯಕ್ಕೆ ಬೇಕಾಗಿರ್ತಕ್ಕಂಥ ಚಂದ್ರಗ್ರಹ ಚಂದ್ರ, ಇದೆಲ್ಲವನ್ನು ಸಹಿತ ನಾವು ಅರ್ಥೈಸ್ಕೋಬೇಕು, ಅರ್ಥೈಸ್ಕೋಬೇಕು. ಇರಲಿ, ಮುಂದಿನ ಭಾಗದಲ್ಲಿ ರಾಶಿಫಲವನ್ನು ಶುರು ಮಾಡೋಣ. ರಾಶಿಫಲ ಇವತ್ತು ಸೋಮವಾರ ಏನೆಲ್ಲ ಫಲಾಫಲಗಳಿದೆ, ಏನೆಲ್ಲ ಲಾಭ ನಷ್ಟಗಳಿದೆ, ಇದರೊಂದಿಗೆ ನಿಮ್ಮನ್ನು ಮಾತಾಡುವಂತಹ, ನೇರವಾಗಿ ಮಾತಾಡುವಂತಹದ್ದು ಸಹಿತ ಇವತ್ತಿನ ನಮ್ಮ ಕಾಯಕದಲ್ಲಿದೆ, ಮಾತಾಡೋಣ. ಗುರುಜೀಗ ದರ್ಪಣಾಂಜನ ದರ್ಶನ ರಾಶಿಫಲ. ಖಂಡಿತ. ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ಚಕ್ರೇಶ್ವರಿ ಬಾಲಾತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಅಂಬಾ ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಓಂ ಹರಿಹರ ಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತ್ರಿ ಶತ್ರು ವಿನಾಶನಾಯ ಪ್ರತ್ಯಕ್ಷ ಶುಕುಲವಿದಾಯ ಮದಗಜವಾಹನಾಯ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಸ್ವಾಮೀ ಶರಣಮಯ್ಯಪ್ಪ, ಸ್ವಾಮೀ ಶರಣಮಯ್ಯಪ್ಪ, ಸ್ವಾಮೀ ಶರಣಮಯ್ಯಪ್ಪ. ರಾಶಿಗಳಲ್ಲಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲವನ್ನು ತಿಳ್ಕೊಳ್ಳುವಂಥದ್ದು ಭಾಳಷ್ಟು ಉತ್ತಮ. ಹಾಗೆ ಪ್ರತಿನಿತ್ಯದ ಕಾಯಕದಲ್ಲಿ ಬೆಳಗ್ಗೆ ಎದ್ದು ಮನೆಯಿಂದ ಆಚೆ ಹೊರಡಬೇಕಾದರೆ ನಿತ್ಯ ಪ್ರಾರ್ಥನೆ ಅಂತಕ್ಕಂಥದ್ದು. ಹಾಸಿಗೆಯಿಂದ ಎದ್ದ ತಕ್ಷಣ ಹೇಗೆ, ಸ್ನಾನ ಮಾಡುವಾಗ ಹೇಗೆ, ಅದಾದ ನಂತರ ಅನ್ನಪ್ರಸಾದವನ್ನು ಕೊಟ್ಟಾಗ ತಾಯಿ ಅನ್ನಪೂರ್ಣೇಶ್ವರಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವ್ರ ಮನೆ ಮುಂದೆ ಭಗವಂತನ ಸಾನ್ನಿಧ್ಯದಲ್ಲಿ ನಿಂತು ನಿಮಗೆ ಬರ್ತಕ್ಕಂಥ ಶ್ಲೋಕಗಳನ್ನು ಹೇಳ್ತಕ್ಕಂಥದ್ದು, ಮನೆಯಿಂದ ಆಚೆ ಕೊಡಬೇಕಾದರೆ ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ತಂದೆ ತಾಯಿಯ ಪಾದ ಮುಟ್ಟೋದು, ಅಥವಾ ಅವ್ರನ್ನ ನೋಡಿಕೊಂಡು ಅವರ ಫೋಟೋಲಿ ಇರ್ತಕ್ಕಂಥದ್ರ ಪರವಾಗಿಲ್ಲ, ಅವ್ರು ನೋಡಿಕೊಂಡು ಆಚೆ ಕೊರಡ್ತಕ್ಕಂಥದ್ದು ಧರ್ಮ. ಹೀಗೆ ಒಂದೊಂದು ಕೆಲವು ಅನುಷ್ಠಾನಗಳನ್ನು ನಾವು ಪ್ರತಿನಿತ್ಯ ಕಾಯಕದಲ್ಲಿ ಇಟ್ಕೊಂಡ್ರೆ ನಮ್ಮ ಜೀವನದಲ್ಲೂ ನಾವು ಯಶಸ್ಸನ್ನು ಕಾಣಬಹುದು. ಇದನ್ನು ಪ್ರತಿಯೊಬ್ಬರೂ ಅಳವಡಿಸ್ಕೊಳ್ಬೇಕು. ಹಾಗೆ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಮಾಡೋದರಲ್ಲೂ ಸಹಿತ ಸಾಕಷ್ಟು ಯಶಸ್ಸಿದೆ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹ ವೇಗೇದವೇ ನಮಃ. ಓಂ ತ್ರಂಬಕಂ ವಿಜಾಮಹೇ ಸುಗಂಧಿಂಬಷ್ಟವರ್ಧನ ಪೂರ್ವಾರ್ಗುಂದನಾ ಮೃತ್ಯೋನ್ ವೃಕ್ಷೇ ಮಾಮೃತಾತ್ ತ್ರಂಬಕೇಶ್ವರಾಯ ನಮಃ. ಸಾಂಬ ಸದಾಶಿವನ್ನು ಪ್ರಾರ್ಥನೆ ಮಾಡ್ತಾ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ವಾರದ ಮೊದಲನೇ ದಿವಸ ಮನಸ್ಸಲ್ಲಿ ಒಂದಿಷ್ಟು ಚಂಚಲತೆ ಇದೆ, ಮನಸ್ಸಿಗೆ ನೆಮ್ಮದಿದಂಥ ರೀತಿಯಲ್ಲಿದೆ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದ್ರೂ ಧೈರ್ಯದಿಂದ ನೀವು ಮುಂದೆ ಒಂದು ಹೆಜ್ಜೆ ಹಾಕಲಿಕ್ಕೆ ತುಂಬ ಕಷ್ಟ ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸಲ್ಲೇ ಒಂದು ಅಳಕಿದೆ, ಭಯ ಇದೆ, ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪಿಗೆ ಇವತ್ತು ಏನಾಗ್ಬೋದು ಅಂತಕ್ಕಂಥದ್ರ ಆಲೋಚನೆ ಇದೆ. ಆ ಚಂಚಲತೆ, ಆ ಭಯದ ವಾತಾವರಣ, ಅಲ್ಲಿರ್ತಕ್ಕಂಥ ಸನ್ನಿವೇಶ, ಅಥವಾ ನಿಮ್ಮ ಮಧ್ಯದಲ್ಲಿರ್ತಕ್ಕಂತಹ ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಅಥವಾ ನಿಮ್ಮ ಬಂಧು ಬಾಂಧವರು, ಅಥವಾ ನಿಮ್ಮ ಆತ್ಮೀಯರು, ಬಂಧು ಸ್ನೇಹಿತರು, ಯಾರೊಬ್ಬರ ಮಧ್ಯದಲ್ಲಿ ಏನು ಮಾತಾಡ್ತಾರೋ, ಯಾರಿಂದ ಏನು ನಿಂದನೆಯ ಮಾತೆ ಒಳಗಾಗ್ತೀವೋ, ಅಥವಾ ಯಾವ ಸಮಸ್ಯೆ ನಮ್ಮನ್ನು ಬೆನ್ನು ಬಿಡದೆ ಬಾಧಿಸುತ್ತೋ ಅಂತಕ್ಕಂಥದ್ರ ಭಯಭೀತಿ ಮೇಷರಾಶಿಯವರಿಗಿದೆ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ, ಯಾವುದೇ ಕೆಲಸ ಕಾರ್ಯವಾದರೂ ನಿಮ್ಮ ಮನೆದೇವರ ಪ್ರಾರ್ಥನೆ ಬೇಕು, ಹನುಮನ ಆರಾಧನೆ ಬೇಕು. ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶರಸಾನಮಾಮಿ. ಮೇಷರಾಶಿಯವರು ಹನುಮನ ಆರಾಧನೆ ಮಾಡೋದ್ರಿಂದ ಬಂದೊದಗುವಂತಹ ಯಾವುದೇ ಸಂಕಷ್ಟಗಳಿದ್ದರೂ ಅದರಿಂದ ಋಣಮುಕ್ತರಾಗಿ ಒಂದಿಷ್ಟು ನೆಮ್ಮದಿಯನ್ನು ಕಾಪಾಡ್ಕೋಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು, ಅಥವಾ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡತಕ್ಕಂಥದ್ದು, ಅಥವಾ ನಿಮ್ಮದೇ ಆದಂಥ ಸ್ವಂತ ರೀತಿಯಲ್ಲಿ ಉದ್ಯೋಗಗಳನ್ನು ಮಾಡತಕ್ಕಂಥದ್ದು, ನಿಮ್ಮ ಜೀವನದ ಯಶಸ್ಸಿಗಾಗಿ ನೀವು ಯಾವ ಮಾರ್ಗದಲ್ಲಿ ದುಡಿತಿದ್ದೀರೋ, ನಿಮ್ಮ ದುಡಿಮೆ, ನಿಮ್ಮ ಜೀವನ, ನಿಮ್ಮ ಯಶಸ್ಸು ಎಲ್ಲವೂ ಸಹಿತ ಯಥೇಚ್ಛವಾದಂಥ ರೀತಿ ಭಗವಂತನ ಸಂಕಲ್ಪದಿಂದ ಇವತ್ತಿನ ಸಹ ಲಾಭವನ್ನೇ ಕಾಣ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ ಅಂದರೆ 12 ಗಂಟೆಯ ನಂತರ, ಮಧ್ಯಾಹ್ನ 12 ಗಂಟೆಯ ನಂತರ ನಿಮ್ಮ ಜೀವನದ ಯಶಸ್ಸನ್ನು ಮತ್ತಷ್ಟು ಲಾಭವಾಗಿ ನೋಡ್ತೀರಿ. ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ ಸಾಕಷ್ಟು ಲಾಭವನ್ನೇ ಸಿದ್ಧಿಸ್ತೀರಿ. ಇವತ್ತು ಸಾಧ್ಯವಾದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಸಿಹಿ ತಿಂಡಿಗಳನ್ನು,
ಒಂದಿಷ್ಟು ಸಿಹಿ ತಿಂಡಿಗಳನ್ನು ಏನಾದರೂ ಒಂದಿಷ್ಟು ತಂದು ಸಣ್ಣಪುಟ್ಟ ಮಕ್ಕಳ ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಧನುರ್ಮಾಸ, ಈ ಧನುರ್ಮಾಸದಲ್ಲಿ ನಿತ್ಯ ಪ್ರಾರ್ಥನೆ, ಭಗವಂತನ ಆರಾಧನೆ ಮಾಡತಕ್ಕಂಥದ್ದು ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯಿಸಿದ್ದಕ್ಕಿಂತ ಮುಂಭಾಗದಲ್ಲಿ ಇದನ್ನು ಈ ಅನುಷ್ಠಾನವನ್ನು ಮಾಡಬೇಕು. ಅದಕ್ಕಾಗಿ ನಿಮ್ಮ ಮನೆದೇವರ ಪ್ರಾರ್ಥನೆ, ದೇವಾಲಯದ ದರ್ಶನ, ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಳ್ಳೋದ್ರಿಂದ ವೃಷಭ ರಾಶಿಯವರಿಗೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಇವತ್ತು ದುರ್ಗಾ ಗಣಪತಿಯ ಆರಾಧನೆ ಮಾಡತಕ್ಕಂಥದ್ದು ಭಾಳ ಶ್ರೇಯಸ್ಕರ. ದುರ್ಗಾ ಗಣಪತಿಯ ಆರಾಧನೆ ಮಾಡಿ, ಅಥವಾ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗಿ ಪ್ರಚೋದಯಾತ್, ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡೋದರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ಮನಸ್ಸಿಗೆ ಶಾಂತಿ ನೆಮ್ಮದಿ, ಜೊತೆಗೆ ನೀವು ಮಾಡುವಂತಹ ಕಾಯಕದಲ್ಲಿ ಯಶಸ್ಸು, ಇದೆಲ್ಲವನ್ನು ಸಹಿತ ಸಿದ್ಧಿಸಿಕೊಳ್ಳತಕ್ಕಂಥ ಶುಭ ಸಂದರ್ಭ ಇವತ್ತು ನಿಮ್ಮದಾಗುತ್ತೆ. ಇವತ್ತು ಸಾಧ್ಯವಾದರೆ ನಿಮ್ಮ ಮನೆದೇವರ ಪ್ರಾರ್ಥನೆಯೂ ಇವತ್ತು ನೀವು ಮಾಡತಕ್ಕಂಥದ್ದು ಬಹಳ ಉತ್ತಮ. ಅದರೊಂದಿಗೆ ಮನೆಯಿಂದ ಆಚೆ ಹೊರಡುವಾಗ ಮಿಥುನ ರಾಶಿಯವರು ಒಂದು ಚಿಟಿಗೆಯ ಲವಣ, ಒಂದು ಚಿಟಿಗೆಯಷ್ಟು ಉಪ್ಪು, ಆ ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ, ಆರೋಗ್ಯಕರವಾದಂಥ ಬದುಕು ನೀವು ನೋಡಬಹುದಾಗುತ್ತೆ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಿಮ್ಮ ಸ್ವರ ತರಂಗದ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ, ನಮಸ್ತೆ. ನಿಮ್ಮ ಹೆಸರು ಹೇಳಿ. ಚಂದನ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನೀನು ಫಸ್ಟ್ ಸರಿಯಾಗಿ ಮಾತಾಡ್ಬೇಕಪ್ಪ. ಹಲೋ, ಎಲ್ಲಿಂದ ಮಾತಾಡ್ತಿದ್ದೀರಿ? ಕೆಎಂದೊಡ್ಡಿ. ಆ ಕೆಎಂದೊಡ್ಡಿನ ಕೆ ನುಂಗುತ್ತೀಯೋ ಅಥವಾ ದೊಡ್ಡಿ ನುಂಗುತ್ತಿದ್ಯೋ ಗೊತ್ತಿಲ್ಲ, ಮಧ್ಯದಲ್ಲಿ ಒಂದು ಸ್ವರ ಮಾತ್ರ ಬರ್ತಾ ಇದೆ. ಇದು ಸ್ವರ ತರಂಗವನ್ನು, ನಿನ್ನ ಸ್ವರ ತರಂಗವನ್ನು ಕೇಳಿ ನಾನು ಮಾತಾಡುವಂತಹದ್ದು. ನೀನು ಇಷ್ಟು ಸ್ಪೀಡ್ ಆಗಿಬಿಟ್ರೆ ಹೇಗೆ ನಿನ್ನ ಕೆಲಸ? ನೀನು ಮಾತಾಡ್ತಕ್ಕಂಥ ಸ್ಪಷ್ಟತೆ ನಮಗೇನಾದ್ರು ಅರ್ಥವಾಗಬೇಕಲ್ಲ. ನಿಮ್ಮ ತಂದೆ ತಾಯಿ ಹೆಸರು ಹೇಳಪ್ಪ. ನಿಮ್ಮ ತಂದೆ ತಾಯಿ ಹೆಸರು ಹೇಳಿ. ನಾನು ಹೇಳೋದೆಲ್ಲ ಕೇಳಿಸ್ತಾ ಇದೆಯಪ್ಪ ನಿನಗೆ. ನಿಮ್ಮ ತಂದೆ ತಾಯಿ ಹೆಸರು ಹೇಳು. ಏನು ಓದಿದ್ದೀರಿ ತಾವು? ಕರೆಕ್ಟ್ ಆಗಿದೆ, ಇರಲಿ. ಎಲ್ಲಿದ್ದೀರಿ ಮತ್ತೊಮ್ಮೆ? ನಿಮ್ಮ ಊರಿನ ಹೆಸರು ಹೇಳಿ. ಚಂದ್ರಪುರ ಅಂತ. ಚಂದ್ರಪುರ, ಕೆ ಎಂ ದೊಡ್ಡಿ ಅಂದರು. ಚಂದ್ರಪುರ, ಇರಲಿ, ಅವರು ಕನ್ಫ್ಯೂಷನಲ್ಲಿ ಇದ್ದಾರೆ. ಇರಲಿ, ಮತ್ತೊಮ್ಮೆ ನಿಮ್ಮ ಹೆಸರು ಹೇಳಪ್ಪ. ಚಂದ್ರ ಅಂತ. ಒಳ್ಳೆಯದಾಗಲಿ, ಹೇಳಿ, ಏನು ವಿಚಾರ ತಿಳ್ಕೋಬೇಕಾಗಿತ್ತು? ಜೋರ ಮಾತಾಡಬೇಕು, ಕೇಳಿಸ್ತಾ ಇಲ್ಲ ಸರಿಯಾಗಿ. ಅಂಗಡಿ ಬಿಸ್ನೆಸ್ ಮಾಡ್ತಾ ಇದ್ದೀರಿ? ಅಂಗಡಿಯಲ್ಲಿ ಏನೇನು ಪದಾರ್ಥ ಇಟ್ಟಿದ್ದೀರಿ? ಗದ್ದೆಗೆ ಹಾಕುವಂತಹದ್ದು ಗೊಬ್ಬರ ಮತ್ತು ಮೇವು. ಒಳ್ಳೇದಾಗ್ಲಿ, ಒಳ್ಳೆ ಯಶಸ್ಸಾಗತ್ತೆ. ಇನ್ನೂ ಒಂದು 8 ತಿಂಗಳು, ಮುಂದಿನ 8 ತಿಂಗಳ ತನಕ ನಿನ್ನ ಸ್ವರ ತರಂಗದಲ್ಲಿ ಅಂತಹ ಲಾಭ ಇಲ್ಲ. ಜೊತೆಗೆ ನಂಬಿಕೆ, ಆ ನಂಬಿಕೆಯಲ್ಲೇ ಜೀವನ. ಆದರೆ ನಂಬಿಕೆ ನೀನು ಯಾರು ನಂಬಿದ್ರು ನಿನ್ನ ಮೋಸ ಆಗ್ತಾ ಇದೆ. ಪ್ರಸ್ತುತ ಈಗಿರ್ತಕ್ಕಂಥ ಸಮಸ್ಯೆ ಸಾಕಷ್ಟು ಹೊತ್ಕೊಳ್ತಾ ಇದೆಯಾ? ಜೊತೆಗೆ ಯಾರು ನಿನ್ನ ಆತ್ಮೀಯರು, ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರು ಅಂತ ನಂಬಿದೆಯೋ ಅವರಿಂದ ಸಾಕಷ್ಟು ಮೋಸಕ್ಕೊಳಗಾಗ್ಬಿಟ್ಟಿದೆಯಾ? ಇದರಿಂದ ನಿನ್ನ ಪರಿಸರದಲ್ಲಿ ಪ್ರತಿನಿತ್ಯ ನಿಮ್ಮ ಮನೆಯಲ್ಲೂ ಈ ಒಂದು ಸಮಸ್ಯೆ ಶುರು ಆಗ್ತಾ ಇದೆ. ಇನ್ನು ಮುಂದಿನ 8 ತಿಂಗಳ ತನಕ ಈ ಸಮಸ್ಯೆ ಇದೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈ ಸಮಯ ಒಳ್ಳೆಯದಲ್ಲ, ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ಬೇಕು. ಹಾಗೆ ಯಾರಾದರೂ ಮನೆಯಲ್ಲಿರ್ತಕ್ಕಂಥವ್ರ ಮಾರ್ಗದರ್ಶನದಂತೆ ಮನೆಯಲ್ಲಿರ್ತಕ್ಕಂಥವ್ರು ಯಾವ ಪ್ರಕಾರ ಏನು ಹೇಳ್ತಾರೆ ಅಂತಕ್ಕಂಥದ್ದು ಆಲೋಚನೆ ಮಾಡಿ ಆ ಮಾರ್ಗದಲ್ಲಿ ನಡೀತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ನಿನ್ನಲ್ಲಿರ್ತಕ್ಕಂಥ ಈ ಒಳ್ಳೆತನವೋ ಅಥವಾ ನಿನ್ನ ಪ್ರಾರಬ್ಧ ಕರ್ಮವೋ ಇದನ್ನು ಅರ್ಥ ಮಾಡಿಕೊಂಡು ಬೇರೊಬ್ಬರು ನಿನ್ನ ಜೀವನದಲ್ಲಿ ಸಾಕಷ್ಟು ಮುಳ್ಳಾಗಿ ಮುಂದೆ ಬರ್ತಾರೆ. ಅಂತಹವ್ರ ಮಧ್ಯದಲ್ಲಿ ನೀನು ಭಾಳ ಹುಷಾರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಇದಕ್ಕಾಗಿ ಪ್ರತಿ ಮಂಗಳವಾರ ತಪ್ಪದಿರ ಆಂಜನೇಯನ ದರ್ಶನ ಮಾಡಿ ಬಾ. ಆಮೇಲೆ ಶನಿವಾರದೊತ್ತು ಶನೇಶ್ವರನಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಬಾ. ಇವೆರಡು ಕೆಲಸ ನೀನು ಮಾಡು, ಸ್ವಲ್ಪ ಮಟ್ಟಿಗೆ ನೆಮ್ಮದಿ ನೋಡ್ತೀಯ. ಒಳ್ಳೇದಾಗಲಿ ಮಗು. ಗುರುಜಿ, ಮಿಥುನ ಅವರಿಗೆ ತಿಳಿಸ್ಕೊಟ್ಟಿದ್ದೀರ, ಇನ್ನು ಕರ್ಕಾಟಕ ರಾಶಿಯಿಂದ. ಖಂಡಿತ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಶುಕ್ರ ಇರತಕ್ಕಂಥ ಆಸ್ಥಾನ, ಎಲ್ಲವೂ ವಿಶೇಷವಾಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲೇ ಸಾಗುತ್ತೆ. ಆದರೂ
ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಮನಸ್ಸಲ್ಲಿ ನೀವು ಮಾಡತಕ್ಕಂತಹ ಸಂಕಲ್ಪ, ನೀವು ಯಾವ ಒಂದು ಕೆಲಸ ಕಾರ್ಯದ ಬಗ್ಗೆ ಚಿಂತನೆ ಮಾಡ್ತಿರ್ತೀರೋ ಅದರ ಬಗ್ಗೆ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಯೋಗದಲ್ಲಿ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇದಕ್ಕಾಗಿ ನಿಮ್ಮ ವೃತ್ತಿ ಧರ್ಮದಲ್ಲಿ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನೀವು ಮಾಡುವಂತಹದ್ದು ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ. ಇವತ್ತು ನೀವು ಏನೆಲ್ಲ ಯಾವ ಒಂದು ವೃತ್ತಿ ಧರ್ಮದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರೋ, ಹಾಗೆ ಮಾಡುವಂತಹ ಕಾಯಕವನ್ನು ಎಷ್ಟು ಶ್ರದ್ಧಾಭಕ್ತಿಯಾಗಿ ಮಾಡ್ತಿರೋ ಅಷ್ಟು ಯಶಸ್ಸನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತಿನ ದಿವಸ ಯಾವುದೇ ಮಾತಾಡಬೇಕಾದರೂ, ಯಾವುದೇ ವಿಚಾರ ಆದರೂ ಸ್ವಲ್ಪ ಸಮಾಧಾನದಿಂದ ನಿಮ್ಮ ವರ್ತನೆ ಬೇಕು. ದುಡುಕಿ ಮಾತಾಡೋದು ಬೇಡ, ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂಥದ್ದು ಬೇಡ. ಹಾಗೆ ನೀವು ಮಾಡುವಂತಹ ಕಾಯಕದಲ್ಲಿ ಸಾಧ್ಯವಾದಷ್ಟು ಗೌಪ್ಯತೆಯನ್ನು ಕಾಪಾಡತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಕೆಲವೊಬ್ಬರು ಯಾವುದೇ ಕೆಲಸ ಮಾಡೋದಕ್ಕೆ ಮುನ್ನವೇ ನಾಲ್ಕಾರು ಜನದ ಬದಲು ಹೇಳ್ಕೊತೀರಿ, ಇಂಥದ್ದು ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ. ಅದರಿಂದ ಸಾಕಷ್ಟು ವಿಘ್ನಗಳು ಉಂಟಾಗ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಗೌಪ್ಯತೆ ಕಾಪಾಡಿದ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವರು, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು, ಕೆಲಸ ಕಾರ್ಯಗಳಂತಕ್ಕಂಥದ್ದು, ಹೊಸ ವರ್ಷ ಬಂತು, ಹಳೆ ವರ್ಷ ಆಯಿತು, ಈ ವರ್ಷದಲ್ಲಾರು ಏನಾದ್ರು ಮಾಡೋಣಪ್ಪ ಅನ್ನೋಂಥ ಮನಸ್ಥಿತಿನೇ ಸಾಕಷ್ಟು ಜನಕ್ಕೆ ಸಿಂಹರಾಶಿಯವರಿಗೆ. ಸಿಂಹರಾಶಿಯವರು ಇನ್ನೂ ಒಂದಷ್ಟು ಸ್ವಲ್ಪ ಅಂದರೆ ಅಂದುಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕಾಗಲಿ, ಮಾಡಬೇಕಾಗಿರ್ತಕ್ಕಂಥ ವೃತ್ತಿ ಧರ್ಮವನ್ನು ಅಭಿವೃದ್ಧಿ ತಂದುಕೊಳ್ಳೋದಾಗಲಿ, ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಹೀಗೇ ಮಾಡಬೇಕು ಅಂತಕ್ಕಾಗಲಿ, ಇದು ಯಾವುದ್ರ ಬಗ್ಗೆಯೂ ನೀವು ಆಲೋಚನೆ ಮಾಡಿದಂಥ ರೀತಿ ನಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಆರ್ಥಿಕ ಸಂಕಷ್ಟಗಳು ಸಾಕಷ್ಟು ಎದುರಾಗ್ಬೋದು, ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರೇ ಇರತಕ್ಕಂಥದ್ದು. ಸರಿಯಾದ ಸಮಯಕ್ಕೆ ಆಫೀಸ್ಗಾಗಲಿ, ಕೆಲಸ ಕಾರ್ಯಗಳಿಗಾಗಲಿ, ಅಥವಾ ಯಾವುದೇ ವೃತ್ತಿ ಧರ್ಮದಲ್ಲಾಗಲಿ ಅಭಿವೃದ್ಧಿನ ಕಾಣಲಿಕ್ಕೆ ಆಗದಿರೇ ಇರತಕ್ಕಂಥದ್ದು, ಇಂತೆಲ್ಲ ಸಮಸ್ಯೆಗಳನ್ನು ತಾವು ಕಾಣ್ತಾ ಇದ್ದೀರಿ. ಇದಕ್ಕಾಗಿ ಇವತ್ತಿನ ದಿವಸ ಸಿಂಹರಾಶಿಯವರು ತಪ್ಪದಿರ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ, ಸಣ್ಣ ಪುಟ್ಟ ಮಕ್ಕಳಿಗೆ ನಿಮ್ಮ ಕೈಯಿಂದ ಏನಾದರೂ ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥಗಳನ್ನು ಹಂಚೋದ್ರಿಂದಲೂ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗವನ್ನು, ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೆ ನಾವಿರ್ತಕ್ಕಂಥ ರೀತಿ ನೀತಿಯು ಬಹಳ ಮುಖ್ಯ. ಹಾಗಾಗಿ ಇವತ್ತು ಲಕ್ಷ್ಮೀನಾರಾಯಣನ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕನ್ಯಾರಾಶಿಯವರಿಗೆ ಅಭಿವೃದ್ಧಿ ಇದೆ, ಮನಸ್ಸಿಗೆ ಶಾಂತಿ ಇದೆ. ಅಭಿವೃದ್ಧಿ, ಮನಸ್ಸಿಗೆ ಶಾಂತಿ, ನೆಮ್ಮದಿ, ಜೊತೆಗೆ ಮಾಡುವಂತಹ ಕಾಯಕದಲ್ಲಿ ಒಂದಿಷ್ಟು ಪ್ರಗತಿ, ಇಷ್ಟೆಲ್ಲ ಅಭಿವೃದ್ಧಿಯನ್ನು ತಾವು ನೋಡ್ತಾ ಇದ್ದೀರಿ ನೋಡಲಿಕ್ಕಾಗುತ್ತೆ. ಜೊತೆಗೆ ಮಾಡುವಂತಹ ಕೆಲಸದಲ್ಲೂ ಸಹಿತ ಹೆಚ್ಚು ಲಾಭವನ್ನು ನೋಡ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಕನ್ಯಾರಾಶಿಯವರು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಸಾಕಷ್ಟು ಲಾಭವನ್ನೇ ಕಾಣುವಂತಹ ಶುಭ ದಿನ. ಇದಕ್ಕಾಗಿ ಶ್ರದ್ಧಾಭಕ್ತಿಯಿಂದ ಮಾಡುವಂತಹ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿ ಯಥೇಚ್ಛವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಫಲಾಫಲಗಳನ್ನು ತಿಳ್ಕೊಳ್ಳೋಣ ಗುರುಜಿಯವರಿಂದ ಮುಂದಿನ ಭಾಗದಲ್ಲಿ. ಬನ್ನೀಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು ಹೇಳಿಮ್ಮ. ನಮ್ಮ ಹೆಸರು ಜಯಮ್ಮ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಾ? ನಮ್ಮ ಯಜಮಾನ್ರ ಬಗ್ಗೆ ಮಾತಾಡ್ತೀನಿ ಮೇಡಮ್. ಸರಿಮ್ಮ, ಇದಾರಾ ನಿಮ್ಮ ಮನೆಯವ್ರ ಜೊತೆಯಲ್ಲಿ? ಇದಾರೆ ಮೇಡಮ್. ಮಾತಾಡಿ, ಗುರುಜಿ ಇದಾರೆ. ಹಲೋ. ಸರಿ. ಹಲೋ, ನಮಸ್ಕಾರ ತಾಯಿ, ಹೇಳಮ್ಮ. ನಮಸ್ಕಾರ ಗುರುಜಿ. ಹೇಳಮ್ಮ, ಮಾತಾಡಮ್ಮ. ನಮ್ಮ ಮನೆಯವ್ರ ಕೆಲ್ಸದಕ್ಕೆ ಇನ್ನೇನು ಒಂದು 6-7 ತಿಂಗಳಾಯ್ತು ಗುರುಜಿ, ಕೆಲಸ ಇಲ್ಲ ಏನಿಲ್ಲ, ಮನೇಲೇ ಇರ್ತಾರೆ. ಅವ್ರು ಎಷ್ಟು ಪ್ರಯತ್ನ ಪಟ್ರು ಕೆಲ್ಸನೇ ಸಿಗಲ್ಲ, ಮನೇಲಿ ತುಂಬಾ ಪ್ರಾಬ್ಲಮ್. ನಮ್ಗೆ ಬೇರೆಯವರು ನಮ್ಮನ್ನ ನೋಡಿದ್ರೆ ನಮ್ಮನ್ನ ಆಗದೇ ಇಲ್ಲ ಆತರ ನೋಡ್ತಾರೆ ಗುರುಜಿ. ಆತರ ಆಗ್ಬಿಟ್ಟಿದೆ, ಕೆಲ್ಸ ಅನ್ನೋದೇ ಇಲ್ಲ, ತುಂಬಾ ಕಷ್ಟ ಆಗಿದೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ಏನಾದ್ರು ಮಾಡೋಣ ಅಂದ್ರೆ ನಾನು ಮನೇಲಿ ಟೈಲರ್ ಕೆಲಸ ಮಾಡ್ತೀನಿ, ಆದ್ರೆ ಯಾರು ಕೊಡೋರೇ ಇಲ್ಲ. ಇಲ್ಲಮ್ಮ, ಚಿಂತೆ ಮಾಡ್ಬೇಡ. ನಿನ್ನ ಸ್ವರತರಂಗ ಪ್ರಕಾರ ನಿಮ್ಮ ಮನೆಯ ಸಮಸ್ಯೆ, ಕಷ್ಟಗಳು ಇನ್ನೂ ಒಂದು 9 ತಿಂಗಳು ಈ ತರಹ ನಿಮಗೆ ಬಾಧಿಸುತ್ತೆ. ಯಾಕೆಂದರೆ ನಿಮ್ಮ ಪರಿಸರದಲ್ಲಿ ಸಮಸ್ಯೆ, ಕಷ್ಟ ಪ್ರಾರಂಭ ಆಗಿ ಈಗಾಗಲೇ 1.5 ವರ್ಷ ಆಯಿತು. 1.5 ವರ್ಷಗಳಿಂದಲೂ ಸಾಕಷ್ಟು ನೋವು ಪಡ್ತಾನೆ ಇದ್ದೀರಿ, ಸಮಸ್ಯೆ ನೋಡ್ತಾನೆ ಇದ್ದೀರಿ, ಯಾವುದೇ ಉದ್ಯೋಗದಲ್ಲೂ ಪ್ರಗತಿ ಕಾಣದಂಥ ರೀತಿಯಲ್ಲಿದ್ದೀರಿ. ನಿಮ್ಮ ಮನೆಯವರು ಇದ್ದಾರಮ್ಮ, ಯಜಮಾನರು ಇದ್ದಾರ? ಇದ್ದಾರೆ ಗುರುಜಿ. ಕೊಡಮ್ಮ ಒಂದು ನಿಮಿಷ ಗುರುಜಿ. ನಮಸ್ಕಾರ ಮೇಡಮ್. ಹಲೋ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರಪ್ಪ, ಹೇಳಿ, ಏನ್ ಕೆಲಸ ಮಾಡ್ತೀರಿ ತಾವು? ನಾವು ಸೀತಾರಾಮ್ ಅಂತ. ಹಾ, ಏನ್ ಉದ್ಯೋಗ ಮಾಡ್ತೀರಿ? 7 ವರ್ಷ 3 ವರ್ಷದಿಂದ ಸರಿಯಾಗಿ ಕೆಲ್ಸಗಳೇ ಇಲ್ಲ. ಕೈಗೆ ಬಂದ ಕೆಲ್ಸ ಬರುತ್ತೆ ಹೋಗುತ್ತೆ, ಯಾವ ಕೆಲ್ಸ ಸೆಟ್ ಆಗಲ್ಲ. ತಾವು ಏನ್ ಕೆಲ್ಸ ಮಾಡ್ತೀರಿ? ಗಾರೆ ಕೆಲ್ಸ ಮಾಡೋದು. ಗಾರೆ ಕೆಲ್ಸ? ಹಾ ಹಾ.
ಇಲ್ಲ ಅನುಕೂಲ ಆಗುತ್ತೆ, ಧೈರ್ಯವಾಗಿರಿ. ಪ್ರಸ್ತುತ ಈಗ ನಿಮ್ಮ ಸಮಸ್ಯೆಗಳು ಏನೇ ಇದ್ರು ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು ಒಂದು ತಿಂಗಳು ದಾಟಿದ್ರೆ, ಅಂದರೆ ಈ ಜನವರಿ ತಿಂಗಳು ದಾಟಿದ್ರೆ ಫೆಬ್ರವರಿಯಿಂದ ನೀವು ಒಳ್ಳೆ ಬೆಳಕನ್ನು ಕಾಣ್ತೀರಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ವಾಯ್ಸಲ್ಲಿ ಇದೇ ಫೆಬ್ರವರಿ ದಾಟಿದ್ರೆ ಕೆಲಸ ಕಾರ್ಯಗಳನ್ನ ಪ್ರತಿನಿತ್ಯ ನಿರಂತರವಾದಂತಹ ಕೆಲಸವನ್ನ ಹಿಡಿತೀರಿ. ಖಂಡಿತ ಒಳ್ಳೇದಾಗುತ್ತೆ. ಫೆಬ್ರವರಿ ತುಂಬಾ ದಿವಸ ಕಾಯ್ಬೇಕಾದಿಲ್ಲ, ಈ ಜನವರಿ ತಿಂಗಳಾಗ್ಲಿ ಮುಂದಿನ ತಿಂಗಳೇ ಕೆಲಸ ಆಗುತ್ತೆ. ಕೆಲಸ ಸಿಗ್ತಾ ಇಲ್ಲ, ಒಂದು ಆ ಡ್ರೈವಿಂಗ್ ಕೆಲಸ ಸಿಕ್ಕಿದ್ರೆ ಅದ್ರ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂತ ನೋಡ್ತಾ ಇದ್ದೀನಿ, ಅದು ಆಗ್ತಾ ಇಲ್ಲ. ಹೇಳಿದ್ನಲ್ಲ, ಈ ತಿಂಗಳಷ್ಟೇ ಕಾಯ್ಬೇಕು ನೀವು, ಯಾಕೆಂದ್ರೆ ಈ ತಿಂಗಳಲ್ಲೂ ಕೆಲಸಗಳು ಕೈ ಹಿಡಿಯುತ್ತೆ, ಕೈ ಹಿಡಿಯಲ್ಲ ಅಂತಿಲ್ಲ, ಆದ್ರೆ ಮುಂದಿನ ತಿಂಗಳಂತೂ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಒಳ್ಳೇದಾಗ್ಲಿ ಗುರುಜಿ, ತುಲಾರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತ, ಇನ್ನೇ ತುಲಾರಾಶಿ. ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು, ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇದಕ್ಕಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು, ತುಲಾರಾಶಿಯವರು ಸ್ವಲ್ಪ ಶ್ರದ್ಧಾಭಕ್ತಿಯಿಂದ ನಾವು ಮಾಡುವಂಥ ಕಾಯಕವನ್ನು ಮಾಡಿದ್ರೆ ಇವತ್ತು ಸಾಕಷ್ಟು ಯಶಸ್ಸಿನ ಫಲ ನಮ್ಮದಾಗುತ್ತೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕನ್ಫ್ಯೂಷನ್ಸ್ ಇದೆ, ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಾದರೂ ಒಂದೊಂದು ಬಹಳ ದೂರದ ಆಲೋಚನೆಗಳು ಬರ್ತಾ ಇರುತ್ತೆ. ಹಾಗೆ ವೃತ್ತಿ ಧರ್ಮದಲ್ಲಿ ಯಶಸ್ಸು ಅಂತಕ್ಕಂಥದ್ದನ್ನು ಸಹಿತ ನಾವು ಕಾಣ್ತಾ ಇರ್ತೀವಿ. ಮುಂಬರ್ತಕ್ಕಂಥ ದಿನಗಳಂತೂ ಸಾಕಷ್ಟು ಬೆಳಕಿನ ದಿನಗಳಾಗಿದೆ. ಇದಕ್ಕಾಗಿ ಇವತ್ತಿನ ದಿವಸ ಶನೈಶ್ಚರ ಮಂತ್ರವನ್ನು ಸ್ವಲ್ಪ ಪಠನೆ ಮಾಡಿ ಮಧ್ಯಾಹ್ನದ ವೇಳೆಗೆ ಆಗುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಮತ್ತಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಸಾಧ್ಯವಾದರೆ ಇವತ್ತಿನ ದಿವಸ ಔದುಂಬರ ಪ್ರಾರ್ಥನೆ ಮಾಡತಕ್ಕಂಥದ್ದು, ಗುರು ದತ್ತರ ಆಸ್ಥಾನವನ್ನು ದರ್ಶನ ಮಾಡಿ ಬರ್ತಕ್ಕಂಥದ್ದು, ಅಥವಾ ಯಾವುದಾದ್ರೂ ದೇವಾಲಯದಲ್ಲಿ ಮಾಡಿರ್ತಕ್ಕಂತಹ ಅರ್ಚನೆ ಪ್ರಸಾದದ ಕುಂಕುಮವನ್ನು ಒಂಚೂರು ಪುಡಿ ಕುಂಕುಮ ಹಣೆಗೆ ಹಚ್ಕೊಳ್ಳೋದ್ರಿಂದಲೂ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಇವತ್ತಿನ ದಿವಸ ಹಣಕಾಸಿನ ಲೇವಾದೇವಿನ, ಅಂದರೆ ಹಣಕಾಸನ್ನು ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯವಹಾರ, ಅಥವಾ ನಿಮ್ಮ ಕೈಲಿರ್ತಕ್ಕಂಥ ಅಲ್ಪ ಸ್ವಲ್ಪ ಇರತಕ್ಕಂಥ ಮೌಲ್ಯಗಳನ್ನು ಅಥವಾ ಏನಾದರೂ ವಸ್ತುಗಳನ್ನು, ಕಾಗದ ಪತ್ರಗಳನ್ನು ಮತ್ತೊಬ್ಬರು ಯಾರ ಕೈಲಾದರೂ ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಕೊಡಿ. ಇವತ್ತು ನಿಮ್ಮ ಕೈಯಿಂದ ಆಚೆ ಹೋದಂತಹ ವಸ್ತುಗಳು ಪುನಃ ನಿಮ್ಮ ಕೈ ಸೇರುವಂಥದ್ದು ಸಾಕಷ್ಟು ದಿನಗಳೇ ಆಗ್ಬೋದು, ತಿಂಗಳುಗಳಾದರೂ ಆಗ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ, ಮನಸ್ಸಿಗೆ ಶಾಂತಿ ನೆಮ್ಮದಿ, ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಮತ್ತು ನಿಮ್ಮ ವಿದ್ಯಾಭ್ಯಾಸದಲ್ಲೂ ಸಹಿತ ಸಾಕಷ್ಟು ಅಭಿವೃದ್ಧಿ, ಹಾಗೆ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಶುಭ ದಿನ ಇವತ್ತು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡುವಂತಹ ಕಾಯಕದಲ್ಲಿ ಶ್ರದ್ಧಾಭಕ್ತಿಯಾಗಿ ಆಚರಣೆ ಮಾಡಿ ಮನೆದೇವರ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ ಯಾವುದೇ ಕೆಲಸ ಕಾರ್ಯಗಳಾದರೂ ಹೆಚ್ಚೆಚ್ಚು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ವೃಶ್ಚಿಕ ರಾಶಿಯವರು ಮಧ್ಯಾಹ್ನ ಅಥವಾ ಸಂಜಾಕಾಲ 4 ಗಂಟೆ ಸಾಯಂ ಸಂಧ್ಯಾ 4 ಗಂಟೆವರೆಗೂ ಒಂದು ಭಾಗದ ಆಲೋಚನೆಗಳಿದ್ದರೆ 4ರ ನಂತರ ಆಲೋಚನೆಗಳು ಬೇರೆ, ಮಾಡ್ತಕ್ಕಂಥ ಕೆಲಸಗಳ ಯಶಸ್ಸು ಬೇರೆ. ಇದಕ್ಕಾಗಿ ನಿಮ್ಮ ಮನೆದೇವರ ಪ್ರಾರ್ಥನೆ ಬೇಕು. ಜೊತೆಗೆ ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಏನಾದರೂ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಸಹಿತ ವೃಶ್ಚಿಕ ರಾಶಿಯವರು ಕಾಣ್ತೀರಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇದಕ್ಕಾಗಿ ಹೆಚ್ಚೆಚ್ಚು ಯಶಸ್ಸು ಸಿದ್ಧಿಯಾಗುತ್ತೆ. ಆ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥವ್ರು ಅಶ್ವತ್ಥ ಪ್ರಾರ್ಥನೆ ಮಾಡಿ, ಅಶ್ವತ್ಥವೃಕ್ಷ ಪ್ರಾರ್ಥನೆ ಆಗಲಿ ಅಥವಾ ಸ್ವಲ್ಪ ಗೋಧಿ ಬೆಲ್ಲನ್ನು ಯಾವುದಾದ್ರೂ ದೇವಾಲಯಕ್ಕೋ ಅಥವಾ ಯಾರಾದರೂ ಹಿರಿಯರಿಗೋ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಅಥವಾ ಗೋಧಿಯಿಂದ ತಯಾರಾಗಿರ್ತಕ್ಕಂತಹ ಬಿಸ್ಕೆಟ್ಸು ಅಥವಾ ಇಂತಹದ್ದು ಯಾವುದಾದ್ರು ಪದಾರ್ಥಗಳನ್ನು ಒಂದಿಷ್ಟು ಭಕ್ತರಿಗೆ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಯಾರಿಗಾದರೂ ಒಂದಿಬ್ಬರಿಗೆ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ಕೊಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ, ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ 3 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮುಂದಿನ ಭಾಗದಲ್ಲಿ ಬನ್ನಿ, ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು ಹೇಳಿಮ್ಮ. ಸವಿತಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಮಾತಾಡ್ತೀನಿ. ಬೆಂಗಳೂರಿನಿಂದ ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆ ಮಾತಾಡ್ಬೇಕು. ಸರಿಮ್ಮ, ಮಾತಾಡಿ. ಗುರುಜಿ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ಗೆ ಅವಾಗ ಅವಾಗ ಹೆಲ್ತ್ ಪ್ರಾಬ್ಲಮ್ ಆಯ್ತಾ ಇರ್ತದೆ. ನಾನು ಮನೆ ಕಟ್ಬೇಕು ಅಂತ ಒಂದ್ ಆಸೆ ಗುರುಜಿ, ನನ್ ಬಂಧು ಬಳಗ ಎಲ್ಲ ಮೋಸ ಮಾಡ್ಬಿಟ್ರು ನನ್ಗೆ. ನನ್ಗೆ ಯೋಗ ಇದೆಯೇ ಏನೋ ಅಂತ ಹೇಳಿ ಗುರುಜಿ, ಏನು ಇಲ್ಲ ನನ್ಗೆ. ಖಂಡಿತ ಒಳ್ಳೇದಾಗುತ್ತೆ. ಮನೆ ಕಟ್ಟುವ ಆಸೆ ನಿಮ್ಮದು, ಆ ಆಸೆ ಖಂಡಿತ ಈಡೇರುತ್ತೆ, ಅತಿ ಶೀಘ್ರವಾಗಿಯೇ ಈಡೇರುತ್ತೆ. ಭಯಪಡಬೇಡಿ, ಧೈರ್ಯವಾಗಿರಿ.
ಯಾರನ್ನು ನಂಬಿ ಯಾರಿಂದ ನಾವು ಮೋಸ ಹೋದರೂ ನಮ್ಮನ್ನು ಕಾಯುವನು ಭಗವಂತ ಒಬ್ಬ ಇದ್ದಾನೆ. ಆತನ ಆಶೀರ್ವಾದ ನಿಮಗಿದೆ, ನೀವು ಭಯಪಡಬೇಡಿ. ಈಗ ಬರ್ತಕ್ಕಂಥ ಇರಲಿಮ್ಮ, ನೋಡಮ್ಮ, ಎಲ್ಲರೂ ನಮ್ಮನ್ನು ಕೈ ಬಿಟ್ಟರು, ನಮ್ಮನ್ನು ಸಲಹೆ ಕಾಪಾಡ್ತಕ್ಕಂಥವನು ಭಗವಂತ ಒಬ್ಬ ಇದ್ದಾನೆ. ಆತ ನಮ್ಮನ್ನು ನೋಡ್ಕೊಳ್ಳೋದು. ಜೊತೆಯಲ್ಲಿರ್ತಕ್ಕಂಥವ್ರು ಮನೆಯಲ್ಲಿ ರಾಗಿ ಕಲ್ಲು ಬೀಸ್ತಾ ಇದ್ರೆ ನೂಟ್ರು ಬರ್ತಕ್ಕಂಥ ನೆಂಟರು 100 ಜನ ಅಂತ ಹೇಳ್ತಾರೆ. ಯಾವತ್ತು ರಾಗಿ ಕಲ್ಲು ಬೀಸ್ತಾ ಇದ್ರೇ ಬರೋ ಭಕ್ತರು ಮತ್ತು ನಮ್ಮ ಆತ್ಮೀಯರು ಎಲ್ಲ ಬಂದು ಸೇರಿಕೊಳ್ತಾರೆ. ಯಾವಾಗ ರಾಗಿ ಕಲ್ಲು ನಿಂತೋಗುತ್ತೋ, ಮನೆಯಲ್ಲಿ ದವಸಧಾನ್ಯ ನಿಲ್ಲುತ್ತೋ, ಆವಾಗ ಎಲ್ಲರೂ ದೂರ ಆಗಿಬಿಡ್ತಾರೆ. ಆದರೆ ಅಂಥ ಸಮಯದಲ್ಲೂ ಸಹಿತ ಕಾಪಾಡೋನು ಭಗವಂತ ಒಬ್ಬನೇ. ಅದರಿಂದ ಧೈರ್ಯವಾಗಿರಿ. ನಾಳೆ ಬರ್ತಕ್ಕಂತಹ ಯುಗಾದಿ ಹಬ್ಬ ಆದ ನಂತರ, ಹೊಸ ವರ್ಷ ಯುಗಾದಿ ಆದ ನಂತರ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. ನಿಮ್ಮ ಸ್ವರದಲ್ಲಿ ಯುಗಾದಿ ಹಬ್ಬ ಆದಮೇಲೆ ಒಳ್ಳೆ ಬೆಳಕಿದೆ. ಭಯಪಡಬೇಡಿ, ಧೈರ್ಯವಾಗಿರಿ. ಸವಿತಾ ಅವರು ಕರೆ ಮಾಡಿ ಮಾತನಾಡಿದ್ರು ಬೆಂಗಳೂರಿನಿಂದ. ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ರಂಗಮ್ಮ. ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಗಂಗಮ್ಮ. ಗಂಗಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಯಾರ ಬಗ್ಗೆ ಮಾತಾಡ್ತೀರಮ್ಮ? ನಮ್ಮ ಬಗ್ಗೆ ಮಾತಾಡ್ಬೇಕು. ಸರಿಮ್ಮ, ಮಾತಾಡಿ ಗುರುಜಿ ಹತ್ರ. ಹಲೋ, ಹಲೋ ಗುರುಜಿ. ಹಾ ಹೇಳಮ್ಮ. ಹೇಗಿದ್ದಾರೆ ಗುರುಜಿ? ನಿಮ್ಮ ಹೆಸರು ಹೇಳಿ ತಾಯಿ. ಗಂಗಮ್ಮ. ಹೇಳಮ್ಮ, ಏನ್ ವಿಚಾರ ತಿಳ್ಕೋಬೇಕಾಯ್ತು? ನಮ್ಮ ಬಗ್ಗೆ ಮಾತಾಡ್ಬೇಕ್ರಿ. ಅಮ್ಮ ಮತ್ತೊಮ್ಮೆ ಹೇಳಿ. ಹಲೋ. ಹಾ ಮಾತಾಡಮ್ಮ. ನಮ್ಮಲ್ಲಿಗೆ 15 ವರ್ಷ ಆಯ್ತು ಗುರುಜಿ. ಹಾ. ಮಗು ಆಗಿದ್ದಿಲ್ಲ ಗುರುಜಿ, 8 ವರ್ಷದಿಂದ ಒಂದು ಮೊಬೈಲ್ ಇತ್ತು. ಹಾ. ಅದು ಮಗು ಕಾಲಾಗಿತ್ತು, ಈಗ ತೋರ್ಸ್ಕೊಂಡಿರಿ ಈಗ. ಹ್ಮ್. ಹಲೋ ಹೇಳಮ್ಮ, ಮಾತಾಡು ತಾಯಿ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 15 ವರ್ಷ ಆಯ್ತು ಗುರುಜಿ. 17? 15? ಹಲೋ. 15 ವರ್ಷ ಆಯ್ತು. ಹಾ. ಇನ್ನು ಗರ್ಭ ನಿಂತ ಇಲ್ಲ? ಕೇಳಿಸ್ತೈತ್ರಿ. ನನಗೆ ಕೇಳಿಸತ್ತಮ್ಮ, ನಿಂಗ್ ಕೇಳಿಸ್ತಾ ಇದೆ ತಾಯಿ? ಹಲೋ. ನೆಟ್ವರ್ಕ್ ಪ್ರಾಬ್ಲಮ್. ಅವ್ರಿಗೆ 8 ವರ್ಷದ ಹಿಂದೆ ಒಂದು ಮಗು ಆಗಿತ್ತು, ಆದ್ರೆ ಅದಕ್ಕೆ ಕಾಯಿಲೆ ಬಂದಿದೆ ಅಂತ ಅವರು ತಿಳಿಸ್ತಾ ಇದ್ರು. 15 ವರ್ಷ ಆಗಿದೆ. ಮತ್ತೊಂದು ಕರೆ ನಾವು ಸ್ವೀಕರಿಸ್ಬಿಡೋಣ ಗುರುಜಿ. ಗಂಗಮ್ಮ ಅವರೇ, ಮತ್ತೆ ಇನ್ನೊಮ್ಮೆ ಕರೆಗೆ ಪ್ರಯತ್ನಿಸಿ ಅಂತ ಹೇಳ್ತಾ ಈಗ ಮತ್ತೊಂದು ಕರೆನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನಿಮ್ಮ ಹೆಸರು ಗಿರಿಜಾ ಅಂತ ಹೇಳ್ಬಿಟ್ಟು ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದನೇ. ಯಾರ ಬಗ್ಗೆ ಮಾತಾಡ್ತೀರಮ್ಮ? ನನ್ನ ಬಗ್ಗೆನೇ ಕೇಳ್ಬೇಕು ಅಂದ್ರೆ ಮಕ್ಕಳ ಬಗ್ಗೆ ಕೇಳ್ಬೇಕು ಮೇಡಮ್, ಮಕ್ಕಳಿಲ್ಲ ಈಗ ಇಲ್ಲಿ. ಸರಿ, ಹಾಗಾದ್ರೆ ನಿಮ್ಮ ಬಗ್ಗೆ ಮಾತಾಡಿ. ಸರಿ ಮಾತಾಡಿ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ನಾನು ತುಂಬಾ ಕಷ್ಟದಲ್ಲಿ ಇದ್ದೀನಿ, ಫುಲ್ ಹುಟ್ಟಾಗಿಂದ ನನ್ಗೆ ಇದೇ ಆಗ್ಬಿಟ್ಟಿದೆ ನೋವು, ನಂಗೆ ಅರ್ಥನೇ ಆಗ್ತಿಲ್ಲ ಏನ್ ನಾನು ಚೆನ್ನಾಗಿರ್ತೀನ ಮುಂದಕ್ಕೆ ಹೇಗೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರು, ಮಕ್ಕಳು ಇಬ್ರು ಹುಟ್ಟಿದ್ರು, ಗಂಡ 24 ವರ್ಷಕ್ಕೆ ತೀರೋದ್ರು. ಮತ್ತೆ ಈಗ 2 ವರ್ಷದ ಮಗ ಇದ್ದ, ಮತ್ ಚಿಕ್ಕವನು ದೊಡ್ಡವನು 5 ವರ್ಷದ ಮಗ ಇದ್ದ, ಅವಾಗ್ಲೇ ತೀರೋದ್ರು. ಮತ್ತೆ ಈಗ ಅದೇ ಸಮಸ್ಯೆನೆ ಗುರುಗಳ ಮಕ್ಕ ಅಮ್ಮ ಗಂಡನ ಮನೇಲಿ 6 ವರ್ಷ 7 ವರ್ಷ ಇದ್ವಿ. ಅಲ್ಲಿಂದ ಮತ್ತೆ ತವರ್ ಮನೆಗೆ ಬಂದೆ. ತವರ್ ಮನೆಯಲ್ಲಿ ಈಗ ಬಂದು ಕೆಲ್ಸ ಕೊಡ್ತಿದ್ರು, ಬೆಂಗಳೂರಲ್ಲೇ ಕೆಲ್ಸ ಮಾಡ್ಕೊಂಡಿದ್ದೀನಿ. ಮಕ್ಕಳು ನನ್ನ ಮಾತು ಕೇಳ್ತಿಲ್ಲ ಗುರುಗಳೇ. ದೊಡ್ಡವನು ಅವನಿಷ್ಟಕ್ಕೊಂದು ಮದ್ವೆ ಮಾಡ್ಕೊಂಡ, ಮತ್ತ ಆ ಹುಡುಗಿ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. 1 ವರ್ಷ ಆಯ್ತು ಬಿಟ್ಟೋಗಿ. ಅವ್ ಕೇಸ್ ಹಾಕಿದ್ದಾಳೆ, ಅದು ಮತ್ತೆ ಕೋರ್ಟಲ್ಲಿ ಓಡಾಡ್ತಾನೆ ಇದ್ದಾನೆ. ಚಿಕ್ಕವನು ಹಾಗೆ ಮಾಡ್ಕೊಂಡು ಇನ್ನೊಂದು ಮದ್ವೆ ಮಾಡ್ಕೊಂಡಿದ್ದಾನೆ. ಅಂದ್ರೆ ಆ ಹುಡುಗಿ ಅದ್ ಜೊತೆಯಲ್ಲೇ ಇದ್ದಾನೆ ಚಿಕ್ಕವನು. ಈಗ 15-20 ದಿನ ಮನೇಲಿ ಮಾತು ಆಡಲ್ಲ, ಸೊಸೆನೂ ಇಲ್ಲ, ಮಗನೂ ಮಾತಾಡಲ್ಲ, ಅವ್ರು ಬೇರೆ ಹೋಗ್ತೀನಿ ಅಂತ ಇದ್ದಾರೆ. ಏನ್ ಮಾಡ್ಬೇಕು ನನ್ಗೆ ಅನ್ನೋದೇ ಗೊತ್ತಾಗ್ತಿಲ್ಲ ಗುರುಗಳೇ. ಅಮ್ಮನೂ ಅಮ್ಮ ಮೊನ್ನೆ ಕ್ಯಾನ್ಸರ್ ಆಗಿ ಬಂದು ಅಮ್ಮ ತೀರ್ಕೊಂಡ್ರು, 1 ವರ್ಷ ಆಯ್ತು ಅಮ್ಮ ತೀರ್ಕೊಂಡು. ಇಲ್ಲಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳಿ. ನೋಡಿ, ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬರನ್ನ ಬೆಳೆಸಿ ದೊಡ್ಡವರಾದ ತಕ್ಷಣ ಅವ್ರ ರೆಕ್ಕೆ ಬಲ್ತರೆ ಅವ್ರ ರೆಕ್ಕೆ ಹಕ್ಕಿ ಹಾರ್ಕೊಂಡು ಹೋಗೋದು ಸಹಜವೇ. ಅದು ಲೋಕಾರೂಢಿ, ಹೊರಗಡೆ ಇರ್ತಕ್ಕಂಥ ಪ್ರಪಂಚ ಅದು.
ಆದರೆ ನಿಮ್ಮ ಬದುಕು, ನಿಮ್ಮ ಕಷ್ಟ ಸುಖ, ಕನಿಷ್ಠ ಪಕ್ಷ ನಿಮ್ಮ ಒಳಗಮನಸ್ಸಲ್ಲಿರ್ತಕ್ಕಂಥ ನೋವುಗಳನ್ನು ಕೇಳುವಂಥವ್ರು ಯಾರೂ ಇರಲ್ಲ. ಅಂಥ ಸಮಯದಲ್ಲೂ ಸಹಿತ ನಮ್ಮನ್ನು ಕಾಯುವನೊಬ್ಬ ಭಗವಂತ ಇರ್ತಾನೆ. ನೀವು ಧೈರ್ಯ ತಂದುಕೊಳ್ಬೇಕಷ್ಟೇ. ಇದನ್ನು ಕೆಲವು ಕಂಡು ಕಾಣದಂಥ ರೀತಿಯಲ್ಲಿ ನಮ್ಮ ಬದುಕನ್ನು ನಾವು ನೋಡ್ಕೊಂಡು ಹೊರಟೋಗ್ಬೇಕಾಗತ್ತೆ. ಯಾಕೆಂದರೆ ಮಕ್ಕಳು ಒಬ್ಬೊಬ್ಬರದ್ದು ಒಂದೊಂದು ತೀರ್ಮಾನ ಈ ಥರ ತೆಗೆದುಕೊಂಡು ಆಚೆಗೆ ಹೊರಟ್ರೆ ಮಕ್ಕಳಿಗಾಗಿ ಶ್ರಮಿಸಿರ್ತಕ್ಕಂಥವ್ರು ನೀವು. ಯಾಕೆಂದರೆ ಬಾಲ್ಯದಲ್ಲೇ ಚಿಕ್ಕ ವಯಸ್ಸಲ್ಲೇ ತಂದೆ ತಿರೋಗಿ ಆ ಮಕ್ಕಳನ್ನ ಇಷ್ಟು ದೊಡ್ಡವ್ರನ್ನ ಮಾಡಿ ಅವರ ರೆಕ್ಕೆ ಪುಕ್ಕ ಬಲಿಯೋ ತನಕ ಬಿಟ್ಟು ಅವ್ರಿಗೆ ಅಷ್ಟೊಂದು ಅನುಕೂಲ ಮಾಡಿಕೊಟ್ಟ ಮೇಲೆ ಸಹಿತ ಇವತ್ತು ಅವ್ರ ಪಾಡಿಗೆ ಅವ್ರು ಆಚೆ ಹೊರಟೋಗ್ತೀವಿ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ. ಆದರೆ ನಮ್ಮಲ್ಲಿ ಸಾಕಷ್ಟು ಜನಗಳ ಮನೆಗಳಲ್ಲಿ ತುಂಬ ನಿಮ್ಮೊಬ್ಬರದೇ ಅಂತಲ್ಲ, ಇಂಥ ಸಮಸ್ಯೆಗಳು ಸಾಕಷ್ಟು ಮನೆಗಳಲ್ಲಿ ಸೇರಿಕೊಂಡಿದೆ. ಇದನ್ನು ಯಾರೂ ಅರ್ಥ ಮಾಡ್ಕೋತಿಲ್ಲ. ಅರ್ಥ ಮಾಡ್ಕೊಳ್ತಿಲ್ಲ ಅಂದರೆ ಯಾರೂ ಅದಕ್ಕೆ ಸರಿಯಾದ ರೀತಿ ತಿಳುವಳಿಕೆ ಹೇಳ್ತಾ ಇಲ್ಲ. ಇಲ್ಲಿ ಜ್ಞಾನದ ಕೊರತೆ ಇದೆ. ಇರಲಿಮ್ಮ, ಧೈರ್ಯ ತಂದ್ಕೊಳ್ಳಿ. ನಿಮ್ಮ ಸ್ವರತರಂಗದಲ್ಲಿ ಮುಂಬರ್ತಕ್ಕಂಥ ದಿನಗಳು ನಿಮಗೆ ಕಷ್ಟ ಕೊಡುವಂಥದ್ದಲ್ಲ, ಮನಸ್ಸಿಗೆ ನೆಮ್ಮದಿಗೆ ತರುತ್ತೆ. ಸ್ವಲ್ಪ ಧೈರ್ಯ ತಂದ್ಕೊಳ್ಬೇಕು ನೀವು. ಒಳ್ಳೇದಾಗಲಿ ತಾಯಿ. ಗುರುಜಿ, ಮಕರದಿಂದ ತಿಳಿಸ್ಕೊಡ್ಬೇಕು. ಖಂಡಿತಪ್ಪ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಚೆನ್ನಾಗಿದೆ. ಮನಸ್ಸನ್ನು ಶಾಂತಿಯುತವಾಗಿ ಇಟ್ಕೊಳ್ಳಿ, ನೆಮ್ಮದಿಯುತವಾಗಿ ಇಟ್ಕೊಳ್ಳಿ. ಸಾಧ್ಯವಾದಷ್ಟು ದುಡುಕಿ ತೀರ್ಮಾನ ತಂದುಕೊಳ್ಳೋದು ಬೇಡ. ಉದ್ಯೋಗಕ್ಕಾಗಿ ಯಾರೆಲ್ಲ ಪ್ರಯತ್ನಿಸ್ತಾ ಇದ್ದೀರೋ ಇನ್ನು ಮುಂದಿನ ದಿನಗಳಲ್ಲಿ ಉದ್ಯೋಗದ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಹೊಸ ಹೊಸ ಕೆಲಸಗಳನ್ನು ಪ್ರಾರಂಭಿಸಬೇಕು. ಮಾಡುವಂತಹ ಕೆಲಸಕ್ಕೆ ಮತ್ತಷ್ಟು ಹೆಚ್ಚೆಚ್ಚು ಅಭಿವೃದ್ಧಿಯನ್ನು ಕಾಣಬೇಕು. ಅಥವಾ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ನೀವೇನು ಶ್ರಮಿಸ್ತಿದ್ದೀರೋ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಬಹುಶಃ ಇನ್ನೊಂದು 4-5 ತಿಂಗಳಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಮಕರ ರಾಶಿಯವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಇವತ್ತು ಮಧ್ಯಾಹ್ನ 2:00 to 4:20 ಒಳಗಾಗಿ, 2-4:20 ಒಳಗಾಗಿ ನಿಮ್ಮ ಚಿಂತನೆ ಇರಲಿ. ಇದಕ್ಕಾಗಿ ನೀವೇನು ಶ್ರಮಿಸಿದ್ರೂ ನಿಮ್ಮ ಪ್ರತಿಫಲ ಭಾಳ ಚೆನ್ನಾಗಿರುತ್ತೆ. ಹಾಗೆ ಮಾಡುವಂತಹ ಕೆಲಸಗಳನ್ನು ಯಶಸ್ಸಿನಾಗಿ ಸಿದ್ಧಿಯಾಗಿ ನೀವು ಸಿದ್ಧಿಪಡಿಸ್ಕೋಬೋದು. ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಮಾಡುವಂಥ ಕೆಲಸವನ್ನು ಗೌರವಿಸಿ ಮನೆದೇವರ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ವಯಸ್ಸಾಗಿರ್ತಕ್ಕಂತಹ ವೃದ್ಧರು, ಯಾರೇ ವಯಸ್ಸಾದಂಥವರಾದರೂ ಏನಾದ್ರು ಒಂದಿಷ್ಟು ಬಿಸ್ಕೆಟು, ಬ್ರೆಡ್ಡು, ಇಂತಹದ್ದು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳಿ. ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಸಾಕಷ್ಟು ಲಾಭ ಇದೆ. ಮನಸ್ಸಿಗೆ ಶಾಂತಿ ಇದೆ, ನೆಮ್ಮದಿ ಇದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು. ಮಾಡುವಂಥ ಕೆಲಸವನ್ನು ಗೌರವಿಸಬೇಕು. ಶ್ರದ್ಧಾಭಕ್ತಿಯಾಗಿ ಉದ್ಯೋಗದ ಕಡೆ ಗಮನ ಇರಬೇಕು. ಹಾಗೆ ದೇವತಾರಾಧನೆ ಮಾಡತಕ್ಕಂಥದ್ದು ಇವತ್ತಿನ ದಿವಸ, ದೇವಿಯ ಆರಾಧನೆ ಅಥವಾ ಶಿವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬರತಕ್ಕಂಥದ್ದು. ಮನರಂಜನಾ ಕ್ಷೇತ್ರಗಳಲ್ಲಿ ಇವತ್ತಿನ ದಿವಸ ಸಾಕಷ್ಟು ಮನರಂಜನೆಗಾಗಿ ಅಥವಾ ಮಾಡುವ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥಿಸೋದ್ರಿಂದಲಾಗಲಿ ಇವತ್ತು ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಸಾಧ್ಯವಾದರೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಕೈಯಿಂದ ಒಂದಿಷ್ಟು ಅನ್ನದಾನವನ್ನು ಮಾಡುವಂಥದ್ದು, ಒಂದಿಷ್ಟು ಹಸಿವು ಯಾರು ಹಸಿವಲ್ಲಿ ಒದ್ದಾಡ್ತಿರ್ತಾರೆ ಅಂಥವ್ರಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡುವಂಥದ್ದು ಭಾಳಷ್ಟು ಉತ್ತಮ. ಇವತ್ತು ನಿಮ್ಮ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಬರೋದರಿಂದ ಆಗಿಂದಾಗಲೇ ಸರಿಯಾದ ಸಮಯಕ್ಕೆ ಇಷ್ಟು ಆಹಾರವನ್ನು ತೆಗೆದುಕೊಂಡು ಹೆಚ್ಚಿನ ಯಶಸ್ಸಿನ ಮಾರ್ಗಕ್ಕಾಗಿ ಮನೆದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು ಭಾಳಷ್ಟು ಉತ್ತಮ. ಇವತ್ತಿನ ದಿವಸ ದುರ್ಗಾದೇವಿಯ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ರಾಶಿಗಳಲ್ಲೇ ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ದುರ್ಗಾ ಗಣಪತಿಯ ಆರಾಧನೆ, ಜೊತೆಗೆ ಮಾಡುವ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸು. ಇದಕ್ಕಾಗಿ ಮಹಾವಿಷ್ಣುವನ್ನು ಆರಾಧನೆ ಮಾಡತಕ್ಕಂಥದ್ದು. ಇವತ್ತು ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಹೆಸರುಕಾಳು ಅಥವಾ ಹೆಸರುಬೇಳೆ, ಒಂದು ಚಿಟಿಕೆಯಷ್ಟು ಹೆಸರುಕಾಳು ಹೆಸರುಬೇಳೆನ ನಿಮ್ಮ ಮನೆಯ ಈಶಾನ್ಯ ಭಾಗಕ್ಕೆ ನಿಂತು ಅಥವಾ ಈಶಾನ್ಯ ದಿಕ್ಕಿಗೆ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡಗಳ ಮೇಲೆ ಹಾಕಿ, ನಂತರ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡಿ ಮಾಡುವಂತಹ ಕಾಯಕವನ್ನು ಈ ವರ್ಷಾರಂಭ ಅಂತಲೋ ಅಥವಾ ನಾವು ಮಾಡಬೇಕಾದಂತಹ ಕೆಲಸ ಇವತ್ತು ನಮಗೆ ಯಶಸ್ಸು ತಂದುಕೊಡಲಿ ಅಂತಲೋ ಅಥವಾ ಹೆಚ್ಚಿನ ಅಭಿವೃದ್ಧಿ ಕಾಣಲಿಕ್ಕೋ, ಒಟ್ಟಾರೆ ಹೇಳಬೇಕಂದ್ರೆ ಮನೆದೇವರ ಪ್ರಾರ್ಥನೆಯನ್ನು ಮಾಡಿ ನಂತರ ನೀವು ಆಚೆ ಹೊರಡೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ, ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಬನ್ನೀಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಗೀತಾ ಅಂತ ಹೇಳಿ ಮೇಡಮ್. ನಾವು ಕುಶಾಲನಗರದಿಂದ ಮಾದಪಟ್ಟಣ ಗ್ರಾಮ ಅಂತ ಗ್ರಾಮದಿಂದ ಮಾತಾಡ್ತಾ ಗೀತಾ ಅಂತ. ಯಾರ ಬಗ್ಗೆ ಮಾತಾಡ್ತೀರಾ ಮೇಡಮ್? ನನ್ನ ಬಗ್ಗೆ ಮಾತಾಡ್ಬೇಕು, ನಾನು ತುಂಬಾ ಕಷ್ಟದಲ್ಲಿದ್ದೀನಿ. ಸರಿಮ್ಮ, ಮಾತಾಡಿ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳ್ತಾ ತುಂಬಾ ಟೈಮಿಂದ ಪ್ರಯತ್ನ ಪಡ್ತಾ ಇದ್ದೀನಿ ಗುರುಜಿ. ನಿಮ್ಮ ಕಾರ್ಯಕ್ರಮ ದಿನಾಪ್ರತಿ ನೋಡ್ತಾ ಇರ್ತೀನಿ.
ನೀವು ಮೊನ್ನೆ ಹೇಳಿದ ಅನುಷ್ಠಾನನು ನಾನು ಮಾಡಿದೀನಿ ಗುರುಜಿ. ಮಾಡಿದ್ರ ತಾಯಿ? ನಾನು ಏಳು ಮುಕ್ಕಳಿಗೆ ಅನುಷ್ಠಾನ ಮಾಡಿದ್ದು. ಏಳು ಮುಕ್ಕಳಿಂದ ನಾನು ಏನು ನೀವು ಹೇಳಿದ ಒಂಬತ್ತು ದಿನಕ್ಕೆ ದೃಷ್ಟಿ ತೆಗೆಯಂತದ್ನ ಮಾಡ್ತಾ ಇದ್ದೀನಿ ಗುರುಜಿ. ಮತ್ತೆ ಅದು ಒಂಬತ್ತು ದಿನದ ನಂತರ ಏನ್ ಮಾಡ್ಬೇಕು ಅನ್ನೋದನ್ನ ನೀವಿನ್ನೇ ತಿಳಿಸಿಕೊಟ್ಟಿಲ್ಲ ಗುರುಜಿ. ಮತ್ತೆ ನಾನು ಈ ಸಮಸ್ಯೆ ಬಗೆಹರಿತೆ ಗುರುಜಿ. ನಾನು ಒಂದ್ ಕಡೆ ನನ್ನ ಭವಿಷ್ಯದ ಬಗ್ಗೆ ಕೇಳುವಾಗ ನನಗೆ ಮಾಟಮಂತ್ರ ದೋಷ ಇದೆ ಅಂದು ನನಗೆ ಮೂರು ವರ್ಷದಿಂದ ತುಂಬಾನೇ ಅಂದ್ರೆ ತುಂಬಾ ಊರಲ್ಲಿ ತುಂಬಾ ಕೆಟ್ಟವಳಾಗಿದ್ದೀನಿ. ಸಾಲ ಇದ್ದಕ್ಕಿದ್ದಾಗೆ ಒತ್ಕೊಂಡಿದ್ದೀನಿ. ನಾನು ಉತ್ತರ ಮಾಡಿದವರೇ ನನಗೆ ತಿರುಗಿ ನಿಂತಿದ್ದಾರೆ. ನನ್ನ ಸ್ನೇಹಿತರೆ ನನಗೆ ಶತ್ರುಗಳಾಗಿದ್ದಾರೆ. ಒಂದು ಸಂಘದಲ್ಲಿ ಸಮಸ್ಯೆಯಲ್ಲಿ ಸಿಕ್ಕಾಕೋಬಿಟ್ಟಿದ್ದೀನಿ ಗುರುಜಿ. ನಾಳೆ ನನ್ನ ಪರಿಸ್ಥಿತಿ ನಾಳೆನೆ ನನ್ನ ಅಗ್ನಿ ಪರೀಕ್ಷೆ ಅಂತ ಹೇಳ್ಬೇಕು. ನನಗೆ ಬೇರೆ ದಾರಿ ಏನು ಕಾಣ್ತಾ ಇಲ್ಲ. ತುಂಬಾನೇ ಮುಂಚೆಯಲ್ಲಿದ್ದೀನಿ. ನನಗೆ ಸಹಾಯ ಮಾಡೋದ್ರ ಯಾರು ಇಲ್ಲ ಗುರುಜಿ. ನನ್ನ ಗಂಡನ ಮಾಲೆ ಧರಿಸಿದ್ದಾರೆ ಐಎಸ್ಎಲ್ಗೆ. ಅವ್ರಿಗೂ ಸಮೇತ ನಾನು ನನ್ನ ಪರಿಸ್ಥಿತಿನ ಹೇಳಕ್ ಆಗ್ತಾ ಇಲ್ಲ. ನಮ್ಮ ಅಣ್ಣ ಆಗ್ತಿದ್ರೆ ಎಲ್ಲರೂ ನನ್ನ ವಿರುದ್ಧವಾಗಿದ್ದಾರೆ. ನಮ್ಮ ಅಣ್ಣನ ಮಕ್ಕಳೆಲ್ಲ ಸಣ್ಣದ್ರಿಂದ ಅವ್ರನ್ನ ಸುತ್ತಲ ಸಾಕಿದ್ದೀನಿ ನಾನು. ಇವಾಗ ಯಾರು ನನ್ನ ಕಡೆ ತಿರುಗಿ ಹೋಗ್ತಿಲ್ಲ. ನಮ್ ತಾಯಿ ಇದ್ದಾರೆ, ಅವ್ರಿಗೆ ಶಕ್ತಿ ಕಮ್ಮಿ ಇದೆ. ನನ್ನ ಜೊತೆ ಯಾವುದು ಇರೋದು. ಮಕ್ಕಳನ್ನ ಇಬ್ಬರನ್ನ ಆಸ್ಪತ್ರೆಗೆ ಹಾಕಿದ್ದೀನಿ. ಒಬ್ರು ಪುತ್ತೂರಲ್ಲಿ ಓದ್ತಾ ಇದ್ದಾಳೆ, ಒಬ್ಬ ಇಲ್ಲಿ ಹುಡುಗರು ಕೂಡಿದ್ದೀನಿ, ಮಗ ಹಾಕಿದ್ದೀನಿ. ಇಬ್ರು ಇಲ್ಲ, ನಾನು ಅಮ್ಮ ಇದ್ರೆ ಇರೋದು. ನನ್ನ ಪರಿಸ್ಥಿತಿ ಹೇಳ್ಕೊಳಕ್ಕೆ ನನ್ಗೆ ಅಕ್ಕ ತಂಗಿರಿ ಯಾರು ಇಲ್ಲ. ಇರೋದೊಬ್ಬ ಅಣ್ಣ, ಅವನು ನನ್ನ ಕಡೆ ಗಮನ ಕೊಡ್ತಾ ತುಂಬಾ ನೊಂದೋಗಿದ್ದೀನಿ. ತುಂಬಾ ಅಂದ್ರೆ ತುಂಬಾನೇ ಕಷ್ಟದಲ್ಲಿ ಇದ್ದೀನಿ ಗುರುಜಿ. ನನಗೆ ನಾಳೆ ಏನಾಗ್ಬೋದು ಅನ್ನೋ ಒಂದು ಯೋಚನೆ ಇದೆ ಗುರುಜಿ. ಸತ್ಯ ಹೋಗೋಣ ಅನ್ನಿಸ್ತಾ ಇದೆ. ಮಕ್ಕಳು ತಪ್ಪು ಮಾಡಿದ್ದೀನಿ, ನನ್ನ ತಪ್ಪು ನನ್ನ ಒಪ್ಕೊಳ್ತೀನಿ. ನಾನು ತಪ್ಪಾಡಿದೀನಿ. ಆ ತಪ್ಪು ಯಾಕಾಯ್ತು ಅಂತ ನನ್ನಿಂದ ಗೊತ್ತಾಗ್ತಾ ಇಲ್ಲ ಗುರುಜಿ. ನಾನು ಸಹಾಯ ಮಾಡಂತದ್ದು ಮಾಡಿದೀನಿ. ಪೂಜೆನೂ ಮಾಡ್ತೀನಿ, ಮನೇಲಿ ಎಲ್ಲಾನೂ ಮಾಡ್ತೀನಿ. ಆದ್ರೂ ನನಗೆ ಯಾಕೆ ಹೀಗೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಗುರುಜಿ. ನನಗೆ ಇದೇ ಪರಿಹಾರ ಹೇಳ್ಬೇಕು ಗುರುಜಿ. ನೋಡಮ್ಮ, ಕರ್ಮಫಲ ಅಂತಕ್ಕಂಥದ್ದು ಪ್ರಾರಬ್ಧ ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ. ಹಾಗೆ ಈ ಜನ್ಮದಲ್ಲಿ ನಿಮಗೆ ಇಷ್ಟು ಸಮಸ್ಯೆಗಳನ್ನು ನೋವನ್ನು ನೋಡ್ತಾ ಇದೆಯಾ? ಆದರೆ ಬರ್ತಕ್ಕಂಥ ಇನ್ನು 5 ತಿಂಗಳು ದಾಟಿದ್ರೆ ಬಹುಶಃ ಮೇ ಜೂನಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತೀಯ, ಮನಸ್ಸಿಗೆ ಶಾಂತಿ ತಂದುಕೊಳ್ತೀಯ. ಈಗೆಲ್ಲ ಏನು ಕಷ್ಟಗಳನ್ನು ನೋಡ್ತಿದ್ಯೋ ಆ ಕಷ್ಟಗಳನ್ನು ನೆನೆಸ್ಕೊಳ್ಳೋದಕ್ಕೂ ಆಗಲ್ಲ. ಅಂದರೆ ಅದಷ್ಟು ಮಾರ್ಪಾಡಾಗಿ ಸಾಕಷ್ಟು ಲಾಭವನ್ನು ಕಾಣುವಂಥ ದಿನ ಮೇ ಅಥವಾ ಜೂನಲ್ಲಿ ನಿಮಗೆ ಸಿಗುತ್ತೆ. ಧೈರ್ಯವಾಗಿರು. ಈಗ ನೀನು ಮಾಡ್ತಾ ಇರ್ತಕ್ಕಂಥ ಕಾಯಕ, ನೀನು ನಂಬಿರ್ತಕ್ಕಂಥ ದೇವರನ್ನೇ ನಂಬು, ಖಂಡಿತ ಯಶಸ್ಸಾಗುತ್ತೆ. ಜನಗಳು ನಿಂದಿಸ್ತಾರೆ, ಆಡ್ತಾರೆ ಮಾತು, ಅವರು ನಿನ್ನ ಮನಸ್ಸಿಗೆ ನೋವು ಕೊಡ್ತಾರೆ ಅಂತ ಭಯಪಡೋಕೆ ಹೋಗಬೇಡ. ಯಾವುದೇ ಕಾರಣಕ್ಕೂ ದುಡುಕಿ ಏನು ಹುಚ್ಚುತನ ತೀರ್ಮಾನ ತಂದ್ಕೋಬೇಡ. ಈ 5 ತಿಂಗಳಲ್ಲಿ ಒಳ್ಳೆ ಭವಿಷ್ಯ ಇದೆ, ನೀನು ಚೆನ್ನಾಗಿರ್ತೀಯ. ನಿನಗೆ ಯಾವುದೇ ಮಾಟ ಮಂತ್ರ ಆಗಿಲ್ಲ, ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ಯಶಸ್ಸಿದೆ. ಧೈರ್ಯವಾಗಿರ್ತಾಯಿ, ಒಳ್ಳೆಯದಾಗಲಮ್ಮ. ಇವತ್ತು ಶ್ರೀ ಶಿವಾನಂದ ಬಸಪ್ರಭು ಅಲ್ಲಯ್ಯನವರ ಮಠ ಅವರು ಒಂದು ವಿಶೇಷ ಉಡುಗೊರೆಯನ್ನ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕಳಿಸಿದ್ದಾರೆ, ಅದನ್ನು ತಲುಪಿಸೋಣ ಗುರುಜಿ ಅವರಿಗೆ. ಗುರುಜಿ ನೀವು ನೋಡ್ಬಿಟ್ಟು ಕೊಡಿ, ಓದ್ಬಿಟ್ಟು ಕೊಡ್ತೀನಿ. ನಿಮ್ಮ ಬಗ್ಗೆ ಒಂದಿಷ್ಟು ಸಾಲುಗಳನ್ನ ಬರ್ತ್ ಕಳಿಸಿದ್ದಾರೆ. ಕಳೆದ ವರ್ಷ ಕೂಡ ಅವರು ಇಂಥದ್ದನ್ನ ಕಳಿಸಿದ್ರು ಗುರುಜಿ. ಹೊಸ ವರ್ಷದ ಮತ್ತು ಸಂಕ್ರಮಣದ ಶುಭಾಶಯಗಳು. ಮೌನವೇತಕೆ ಮಹರ್ಷಿ ಗುರುವರ್ಯನೆ, ಮರೆತೂ ಕೂಡ ಮರೆಯದಿರು ಎನ್ನನೆ. ಕತ್ತಲೆ ತುಂಬಿದ ಬಾಳಲ್ಲಿ ಹುಣ್ಣಿಮೆ ಚಂದ್ರನಂತೆ ಹಸಿದ ಒಡಲಿಗೆ ದಾಹವ ನೀಗುತ್ತ ಘನವಾದ ಸಂಸಾರದ ದಾಟಿಸುತ್ತ ಬಾರಯ್ಯ ನೀ ಎನ್ನ ಬಾಳಲ್ಲಿ. ಮೌನವೇತಕೆ ಮಹರ್ಷಿ ಗುರುವರ್ಯನೆ, ಮರೆತು ಕೂಡ ಮರೆಯದಿರು ಎನ್ನನೆ. ಕರುಣದಿ ಬೇಡುವೆ ಎನ್ನನು, ಕರಮುಗಿದು ಬೇಡುವೆ ನಿಮ್ಮನು. ಎನ್ನ ಹೃದಯದ ಒಡೆಯನು ನೀನು, ಹಗಲಿರುಳು ಎಮ್ಮನು ಭಜಿಪೆನು ನಾನು. ಮೌನವೇತಕೆ ಮಹರ್ಷಿ ಗುರುವರ್ಯನೆ, ಮರೆತು ಕೂಡ ಮರೆಯದಿರು ಎನ್ನನೆ. ಕಾಣದ ಕಣ್ಣಿಗೆ ಬೆಳಕು ಕಂಡಂತೆ, ಕಂಡು ಕಾಣರಿಯದಂತೆ ಗೋಚರಿಸೋ ಅನುದಿನ ಕಾಡುತ್ತಿದೆ ನಿಮ್ಮಯ್ಯ ನೆನಪು ಎನ್ನನು ಮರೆಯದೆ ಪಾಲಿಸು ಪುಣ್ಯಮಯನೆ. ಮೌನವೇತಕೆ ಮಹರ್ಷಿ ಗುರುವರ್ಯನೆ, ಮರೆತು ಕೂಡ ಮರೆಯದಿರು ಎನ್ನನೆ ಅಂತ ಕಳಿಸಿದ್ದಾರೆ. ಮಾರಿಹಾಳದಿಂದ ಅವರು ಕಳಿಸಿದ್ದಾರೆ ಗುರುಜಿ. ಶಿವಾನಂದ ಬಸಪ್ರಭು ಅಲ್ಲಯ್ಯನವರ ಮಠ ಬೆಳಗಾವಿಯಿಂದ. ನಾನೊಮ್ಮೆ ಇವ್ರನ್ನ ನೇರವಾಗಿ ಮಾತಾಡಬೇಕು ಅನ್ನೋ ಆಸೆ ನಮ್ಮದು. ಯಾಕೆಂದರೆ ಕಳೆದ ಬಾರಿ ನಾನು ಇವ್ರಿಗೆ ಮಾತು ಕೊಟ್ಟಿದ್ದೆ, ನಿಮ್ಮನ್ನು ಮಾತಾಡ್ತೀನಿ ನಾನು. ಹೌದು, ಬೆಳಗಾವಿಗೆ ಆ ಭಾಗದಲ್ಲಿ ಸಾಕಷ್ಟು ಸರ್ತಿ ಹೋಗ್ತಾನೆ ಇರ್ತೀವಿ. ಈ ಸರ್ತಿ ಸಾಧ್ಯವಾದಷ್ಟು ಇವ್ರನ್ನ ನೇರವಾಗಿ ಮಾತಾಡುವಂತಹ ಭಾಗ್ಯ ನಂದಾಗಲಿ ಅಂತ ನಾನು ದೇವ್ರು ಪ್ರಾರ್ಥಿಸ್ತೀನಿ. ಜೊತೆಗೆ ಈ ಸಾಲುಗಳಲ್ಲಿ ಮೌನದ ಬಗ್ಗೆ ಬರೆದಿದ್ದಾರೆ. ಆದರೆ ಈ ನಿಮ್ಮ ಆನಂದ್ ಗುರುಜಿ ಯಾವತ್ತಿಗೂ ಮೌನ ಅಲ್ಲ. ಪ್ರತಿಯೊಬ್ಬರ ಸಂಕಷ್ಟಗಳಿಗೂ ಕಷ್ಟಗಳಿಗೂ ಅಥವಾ ನನಗೆ ತಿಳಿದಿರತಕ್ಕಂಥ ನನ್ನಲ್ಲಿರ್ತಕ್ಕಂತಹ ಜ್ಞಾನ ಭಂಡಾರದಿಂದ ನಿಮ್ಮಗಳ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಿಷ್ಟು ಯಶಸ್ಸಿಗಾಗಿ
ದಿನದ 24 ಗಂಟೆ ವರ್ಷದ 365 ದಿವಸ ನಿರಂತರವಾದ ಸೇವೆಯಲ್ಲಿ ಈ ನಿಮ್ಮ ಆನಂದ್ ಗುರುಜಿ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಒಳ್ಳೆಯದಾಗಲಿ. ಒಂದು ಪತ್ರವನ್ನು ಕೂಡ ಬರ್ತಿದ್ದಾರೆ ಗುರುಜಿ ಅವರು, ಜೊತೆಗೆ ಶ್ರೀ ಪರಮಾರಾಧ್ಯ ಪರಮ ಪೂಜ್ಯನೀಯ ಪರತತ್ವವನ್ನು ನರಜನ್ಮಕ್ಕೆ ಬೋಧನೆಯನ್ನು ಮಾಡುತ್ತಾ ಸಕಲ ದೋಷಗಳನ್ನು ಕಳೆಯುತ್ತಾ ಎನ್ನ ಹೃದಯ ಸಾಮ್ರಾಜ್ಯದ ಒಡೆಯರಾದ ಡಾಕ್ಟರ್ ಶ್ರೀ 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 ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಅನಂತ ಅನಂತ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತಾ ತಮ್ಮ ಅಭೂತಪೂರ್ಣವಾದ ದರ್ಶನಕ್ಕೆ ಕಾಯುತ್ತಿರುವ ನಾನು ಹಾಗೂ ನಮ್ಮ ಕುಟುಂಬದವರು, ನಾವು ಮಾರಿಹಾಳ ಗ್ರಾಮದಲ್ಲಿ ಮನೆಯೊಂದನ್ನು ಕಟ್ಟಿಸಿದ್ದೇವೆ ಗುರುಜಿ, ಅದರ ಗೃಹ ಪ್ರವೇಶವಿದ್ದು ತಮ್ಮನ್ನು ಕರೆಸುವ ಅಭಿಲಾಷೆಯನ್ನು ನಾವು ಹೊಂದಿದ್ದೇವೆ. ಕಾರಣಾಂತರಗಳಿಂದ ತಮ್ಮನ್ನು ಕರೆಸಲು ಸಾಧ್ಯವಾಗಲೇ ಇಲ್ಲ, ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ದಯಾಳುಗಳಾದ ತಾವು ಸುಕ್ಷೇತ್ರ ಮುಕ್ತಿ ಮಠಕ್ಕೆ ಬರುವೆನೆಂದು ತಿಳಿದು ಬಹಳ ಸಂತೋಷ ಆಯಿತು. ಆಗಲಾದರೂ ತಮ್ಮ ಪ್ರತ್ಯಕ್ಷ ದರ್ಶನವಾದೀತೆಂದು ಆಶಾ ಮನೋಭಾವನೆಯನ್ನು ಹೊಂದಿರ್ತೇನೆ. ವಿಮಾನ ನಿಲ್ದಾಣದಿಂದ 5 ಕಿಲೋಮೀಟರ್ ದೂರದಲ್ಲಿ ನಾವಿದ್ದೇವೆ ಅಂತ ತಿಳಿಸಿದ್ದಾರೆ. ಮುಕ್ತಿ ಮಠಕ್ಕೆ ನಾನು ಬರೋದು ಸಹಜ, ಅಂದರೆ ಅತಿ ಶೀಘ್ರದಲ್ಲೇ ಬರುವಂಥ ಸಾಂದ್ರತೆ ಇದೆ. ಮುಕ್ತಿ ಮಠದಲ್ಲಿ ನಡೆಯುವಂತಹ ವಿಶೇಷವಾಗಿರತಕ್ಕಂತಹ ಅದ್ಧೂರಿತವಾದ ಕಾರ್ಯಕ್ರಮ, ಅಲ್ಲಿ ಆನೆ ಅಂಬಾರಿ ಉತ್ಸವ, ಜೊತೆಗೆ ಮುಕ್ತಿ ಮಠದ ಶ್ರೀಗಳು ನನ್ನ ಬಹಳಷ್ಟು ಆತ್ಮೀಯರಿದ್ದಾರೆ. ಅವರ ಪ್ರೀತಿಯ ಕರೆಯೋಲೆ, ಅವರ ಪ್ರೀತಿಯಿಂದ ನನ್ನನ್ನು ಬರಮಾಡಿಕೊಳ್ತಿದ್ದಾರೆ. ಜೊತೆಗೆ ಬೆಳಗಾಮು ಆ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಮಠದ ಸ್ವಾಮೀಜಿಗಳು ಸಹಿತ ಅವರು ನನ್ನ ಮೇಲಿಟ್ಟಿರ್ತಕ್ಕಂಥ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ. ಅದಕ್ಕಾಗಿ ಈ ಮುಕ್ತಿ ಮಠಕ್ಕೆ ನಾನು ಬಂದಾಗ ನಿಮ್ಮನ್ನು ನಾನು ನೇರವಾಗಿ ಮಾತಾಡ್ತೀನಿ. ಸಾಧ್ಯವಾದಷ್ಟು ಅಲ್ಲಿ ಎಷ್ಟೇ ಜನ ಇರಲಿ, ಯಾರೇ ಇರಲಿ, ನಿಮ್ಮನ್ನು ನೇರವಾಗಿ ನೋಡಿ ನಿಮ್ಮ ಜೊತೆ ಒಂದು 10 ನಿಮಿಷ ನಾನು ಮಾತಾಡುವಂಥ ಭಾಗ್ಯ ನಂದಾಗಲಿ ಅಂತ ಮುಕ್ತಿ ಮಠದ ಶ್ರೀಗಳನ್ನು ನಾನು ಇವತ್ತೇ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಅವರನ್ನು ನೀವು ಮಾತಾಡಿಕೊಂಡು ಆದಷ್ಟು ಆ ಮಠದ ಆವರಣದಲ್ಲಿ ನೀವು ಗುರುಗಳ ಸಾನ್ನಿಧ್ಯದಲ್ಲಿ ನೀವು ಇದ್ದರೆ ನಿಮ್ಮನ್ನು ಖಂಡಿತ ನಾನು ಮಾತಾಡ್ತೀನಿ. ಹಾಗೆ ನಿಮ್ಮ ಮನೆಗೆ ನಿಲ್ದಾಣದಿಂದ 5 ಕಿಲೋಮೀಟರ್ ಅಂತ ಹೇಳಿದ್ರಿ, ಸ್ವಲ್ಪ ಕಷ್ಟ ಅನ್ನಿಸ್ಬಹುದೇನೋ, ಆದರೆ ನಿಮ್ಮನ್ನು ಮಠದಲ್ಲೇ ನಾನು ಭೇಟಿ ಮಾಡ್ತೀನಿ. ಒಳ್ಳೆಯದಾಗಲಿ, ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನನ್ನ ಮೇಲೆ, ಒಳ್ಳೆಯದಾಗಲಿ. ಬನ್ನಿ ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ ಮೇಡಮ್. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಹೆಸರು ಬೇಡ ಮೇಡಮ್. ಸರಿ, ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆನೇ ಮೇಡಮ್. ಸರಿ ಮಾ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಬಗ್ಗೆನೇ ಕೇಳಬೇಕಿತ್ತು ಗುರುಜಿ. ಹೇಳಮ್ಮ. ನಂಗೆ ಮದ್ವೆಗೆ 10 ವರ್ಷ ಆಯ್ತು ಗುರುಜಿ. ಸಿಕ್ಕೊಂಡು 5 ವರ್ಷ ಆಯ್ತು, 4.5 ವರ್ಷ ಆಯ್ತು. ನಂಗೆ 8 ವರ್ಷದ ಮಗ ಇದ್ದಾನೆ ಗುರುಜಿ. ಇವಾಗ ನಾ ಒಂದ್ 5-6 ತಿಂಗಳಲ್ಲಿ ಫೋನ್ ಮಾಡಿದ್ದೆ, ಒಬ್ಬ ವ್ಯಕ್ತಿ ನಂಬಿದೀನಿ ಅಂತ ಅಂದ್ಬಿಟ್ಟು ಗುರುಜಿ. ಅದಕ್ಕೆ ನೀವು ಇದು 4-5 ತಿಂಗಳಲ್ಲಿ ಟ್ರೈ ಮಾಡು, ಕಾರ್ಯ ಸಿಗಿ ಆಗುತ್ತೆ ಅಂತ ಹೇಳಿದ್ರಿ. ನಮ್ ಕೈಲಿ ಏನು ಮಾಡಕ್ ಆಗಿಲ್ಲ ಗುರುಜಿ, ನಮ್ಮ ಮನೆಯಲ್ಲಿ ಭಯ ಗುರುಜಿ. ನನ್ ತಮ್ಮ ನಮ್ಮ ಅಮ್ಮ ಅವರು ಇನ್ನೊಂದು ಮದುವೆ ಮಾಡಲ್ಲ ಅಂತಾರೆ. ಆ ಭಯಕ್ಕೋಸ್ಕರ ನಾನು ಏನು ಮಾಡಿಲ್ಲ ಗುರುಜಿ. ಒಳ್ಳೇದಾಗುತ್ತೆ ಗುರುಜಿ ಇದ್ರಿಂದ. ಖಂಡಿತ ಒಳ್ಳೇದಾಗುತ್ತಮ್ಮ. ಆದ್ರೂ ಈ ಒಂಟಿ ಬದುಕು ಅನ್ನೋದು ಬಹಳ ಕಷ್ಟ ಅಲ್ವಾ ತಾಯಿ? ಧೈರ್ಯ ಪಡ್ಬೇಡಮ್ಮ. ಆದ್ರೆ ನೀನ್ ಇಷ್ಟಪಟ್ಟಿರ್ತಕ್ಕಂತ ವ್ಯಕ್ತಿ ತೂಕವಾಗಿದ್ದಾನ ಅಂದ್ರೆ, ತೂಕ ಅಂದ್ರೆ ಒಳ್ಳೆ ವ್ಯಕ್ತಿ ಆಗಿದ್ದು ಒಳ್ಳೆ ಮನಸ್ಥಿತಿಯಲ್ಲಿದ್ದಾನ? ಯಾಕೆಂದ್ರೆ ಆತ ಗುರುಜಿ ಹಾಗಲ್ಲಮ್ಮ, ಆತ ಇನ್ನೊಬ್ಬರ ಸುಭದ್ರತೆಯಲ್ಲಿದ್ದು ಅನಂತರ ನಿನ್ನ ಜೊತೆಯಲ್ಲಿದ್ದು ನೋಡ್ಕೊಳ್ತೀನಿ ಅಂತ ನಾವು. ಹೌದು ಗುರುಜಿ, ಕಷ್ಟ ಅಲ್ವಾ? ಮದುವೆ ಆಗಿದೆ ಗುರುಜಿ. ನೋಡಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳು. ನಿನಗೆ ಮದುವೆ ಆಗಿ ಈ ಥರ ಒಂದು ಮಗು ಇರೋದ್ರಿಂದ ನಿನ್ನನ್ನು ಎಷ್ಟೋ ಜನ ಮದುವೆ ಆಗದಿರತಕ್ಕಂಥವ್ರು ಮದುವೆ ಆಗಲಿಕ್ಕೂ ಮುಂದೆ ಬರ್ತಾರೆ, ಆಗಲ್ಲ ಅಂತಿಲ್ಲ. ನಿನ್ನ ಜೀವನದಲ್ಲಿ ಪುನಃ ನಿನ್ನ ಬೆಳಕು ಸಿಗುತ್ತೆ, ಇಲ್ಲಿ ಸಿಗೋದಿಲ್ಲ ಅಂತನೋ ಮಾತಿಲ್ಲ. ಆದರೆ ಇನ್ನೊಬ್ಬರು ಮದುವೆ ಆಗಿ ಅವ್ರ ಸಂಸಾರ ಇದ್ದು ಆ ಸಂಸಾರ ಇದ್ದು ಎಲ್ಲೋ ಒಂದು ಕಡೆ ನಾನು ನಿನ್ನನ್ನು ನೋಡ್ಕೊಳ್ತೀನಿ ಅಂತೇಳಿ ನಿನಗೊಂದು ಧೈರ್ಯ ಕೊಟ್ಟು 4-5 ದಿವಸದ ಬದುಕಿಗೆ ಆಸೆ ಪಟ್ಟು ನಿನ್ನ ಜೊತೆಯಲ್ಲಿ ಮಲಗುವಂಥದ್ದು ಇರೋವಂಥದ್ದು ಮಾಡಿಬಿಟ್ರೆ ನಾಳೆ ನಿನ್ನ ಬದುಕು ಕಣ್ಣೀರಿನ ಬದುಕಾಗತ್ತಮ್ಮ. ನಿನಗೆ ಬೇರೆ ಆಪ್ಷನ್ಸೇ ಇಲ್ಲ ಅವಾಗ. ಅದಕ್ಕಾಗಿ ಬಹುಶಃ ನಿಮ್ಮ ತಂದೆ ತಾಯಿ ನಿಮ್ಮ ಮನೇಲಿ ಇರ್ತಕ್ಕಂಥ ನಿನ್ನ ಅಣ್ಣ ತಮ್ಮಂದರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ನಿಮಗೆ. ನಾನೊಂದು ಮಾತು ಹೇಳ್ತೇನೆ ಕೇಳು. ನಿನ್ನ ನಿಜಕ್ಕೂ ಹೊಸ ಜೀವನ ಅಂತ ಒಂದಿದೆ, ಇಲ್ದಿರಂತೇನಿಲ್ಲ. ಆದರೆ ಮಗು ಚಿಕ್ಕದಾಗಿರುವಾಗಲೇ ಈ ತೀರ್ಮಾನ ತಂದ್ಕೋಬೇಕು. ತುಂಬ ದೊಡ್ಡದಾದ ಮೇಲೆ ಅದಕ್ಕೆ ಬುದ್ಧಿ ಬಂದಾದ ನಂತರ ಈಗಿನ ಮಕ್ಕಳು 2 ವರ್ಷ ದಾಟಿಬಿಟ್ರೆ ಯಾರ್ಯಾರು ಅಂತ ಎಲ್ಲ ಗೊತ್ತಾಗೋಗುತ್ತೆ. ಬರೀ 2 ವರ್ಷ ದಾಟಿದ್ರೆ ಹಾಗಿರ್ಬೇಕಾದ್ರೆ 4.5 ವರ್ಷ ಮಗು ಅಂತ ಹೇಳ್ತಾ ಇದೆಯಾ? ಅದಕ್ಕೋಸ್ಕರ ಮನೇಲಿ ನಿಮ್ಮ ತಾಯಿನೇ ಕೇಳು, ನಿಮ್ಮ ತಾಯಿ ನಿಮ್ಮ ಅಣ್ಣನ ಕೇಳಿ. ನಿನ್ನ ಜೀವನಕ್ಕೆ ಒಂದು ಬೆಳಕಾಗುವಂಥದ್ದು ಯಾರಾದರೂ ಒಬ್ಬರು ಪುಣ್ಯಾತ್ಮ ಮುಂದೆ ಬರ್ತಾರೆ. ಅಮ್ಮ, ಇವ್ರನ್ನ ಬಿಟ್ಟರೆ ಬೇರೆ ಎಲ್ಲೂ ಇಷ್ಟ ಆಗಲ್ಲ ಗುರುಜಿ. ಹಾಗಲ್ಲಮ್ಮ, ನೀನು ಮಾಡ್ತಿರೋದು ಒಂದು ಕಡೆ ತಪ್ಪು ಅನ್ಸಲ್ವಾ? ಇನ್ನೊಂದು ಹೆಣ್ಣಿಗೆ ತಪ್ಪಾಗುತ್ತೆ, ಇನ್ನೊಂದು ಹೆಣ್ಣಿಗೆ ನೋವಾಗುತ್ತೆ. ನಾಳೆ ನಿನ್ನ ಥರನೇ ಆ ಹೆಣ್ಣು ಮಗು ಸಹಿತ ಮನಸ್ಸಲ್ಲಿ ನೋವುಪಟ್ಟು ಅವಳು ಆ ತೋರ್ಮನೆ ಸೇರ್ಕೊಂಡ್ಬಿಟ್ರೆ ಅವಾಗ ಜೀವನ ಬಿಡೋದು ಬೇಡ ಗುರುಜಿ, ಇಬ್ರು ನೋಡ್ಕೊಳ್ಳಿ ಅಂತಾನೆ ಗುರುಜಿ.
ನಿನ್ನ ಆಪ್ಷನ್ ಕರೆಕ್ಟು, ನಿನಗೆ ಈ ತರಹ ಪರಿಸ್ಥಿತಿಯಲ್ಲಿ ನಾವು ಇಬ್ಬರೂ ಚೆನ್ನಾಗಿರಬೇಕು ಅಂತ ನೀನು ಆಸೆ ಪಡ್ತೀಯ, ನಿನ್ನ ಮನಸ್ಸಿಗೆ ಅಷ್ಟೇ ಕರೆಕ್ಟ್. ಅದು ಯಾವ ಹೆಣ್ಣು ತಾರೆ ನೋಡಮ್ಮ, ಹೆಣ್ಣು ಎಲ್ಲವನ್ನು ಹಂಚ್ಕೋತಾಳೆ, ಆದರೆ ಒಂದು ಭಾಗದಲ್ಲಿ ತನಗೆ ತನ್ನದೇ ಆದಂಥ ಸ್ವತಂತ್ರತೆಯನ್ನು ಕಾಪಾಡ್ಕೊಳ್ತಾಳೆ, ಅಲ್ಲಿ ತನ್ನ ಸುಭದ್ರತೆಯನ್ನು ಕಾಪಾಡ್ಕೊಂಡಿರ್ತಾಳೆ. ನಾಲ್ಕು ಗೋಡೆ ಮಧ್ಯದಲ್ಲಿ ಹೆಣ್ಣು ಇನ್ನೊಬ್ಬರು ಮಂಚನ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋದಿಲ್ಲ. ಈ ವಿಚಾರ ನಾನು ಹೇಳ್ತಾ ಇದ್ದೀನಿ ಕೇಳು. ನಿನಗೆ ಬೇಕಾದ ಊಟ ಬೇಕಾ ಕೊಡಿಸ್ತಾಳೆ, ನಿನಗೆ ಬಟ್ಟೆ ಬೇಕಾ ಕೊಡಿಸ್ತಾಳೆ, ನಿನಗೆ ಬೇಕಾದ ಬೇಡವಾದ ಎಲ್ಲದಕ್ಕೂ ತಲೆ ಬಗ್ಗಿಸ್ತಾಳೆ ಹೆಣ್ಣು. ಆದರೆ ಅವಳಿರ್ತಕ್ಕಂಥ ಸ್ಥಳವನ್ನು, ಅವಳಿಗೆ ಬೇಕಾಗಿರ್ತಕ್ಕಂಥ ಅವಳ ಸ್ವಂತ ಸ್ಥಳವನ್ನು ಮತ್ತೊಬ್ಬರು ಹಂಚು ಇನ್ನೊಬ್ಬರು ಕೊಡು ಅಂದರೆ ಯಾವ ಹೆಣ್ಣು ಒಪ್ಪೋದಿಲ್ಲ, ಅದು ಈ ಪ್ರಕೃತಿನೂ ಒಪ್ಪೋದಿಲ್ಲ. ನೀನು ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಾ ಇದೀಯ ಅಂತಲೇ ನಾನು ಹೇಳ್ತಾ ಇದ್ದೀನಿ. ನೀನು ಇದ್ರ ಆಸೆಯನ್ನು ಬಿಟ್ಟು ನೀನು ಪ್ರತ್ಯೇಕವಾಗಿ ನಿನ್ನದೇ ಆದಂಥ ಒಂದು ಬದುಕಿನಡೆ, ಬೇರೆ ಒಂದು ಬದುಕಂತ ನಿನಗಿದ್ದೇ ಇದೆ. ಆದರೆ ನೀನು ಇನ್ನೊಬ್ಬರ ಜೀವನದಲ್ಲಿ ಮುಳ್ಳಾಗಿ ಕೂತ್ಕೊಳ್ತಕ್ಕಂಥದ್ದು ತಪ್ಪಿದು, ಇದು ನೋವಾಗುತ್ತೆ ತಾಯಿ. ನಾಳೆ ದಿವಸ ನಿನಗೆ ಇದು ತುಂಬ ದೊಡ್ಡ ಹೊಡೆತ, ಮೊದಲೇ ನಿಮ್ಮ ಮನೇಲಿ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಿದ್ಯಾ, ನಾಳೆ ದಿವಸ ನಿನ್ನ ಜೀವನದಲ್ಲೇ ಒಂದು ದೊಡ್ಡ ಏಟು ಬಿದ್ದರೆ ಏನು ಮಾಡ್ತೀಯ? ಈಗ ಗೌಪ್ಯತೆ ಇದೆ, ಯಾರಿಗೂ ತಿಳಿದಂಥ ಬದುಕಲ್ಲಿದೆ. ನಾಳೆ ದಿವಸ ಇದು ದೊಡ್ಡ ಸಮಾಜಕ್ಕೆ ಗೊತ್ತಾಗೋಗ್ಬಿಡ್ತು ಅಂದರೆ ನಾಳೆ ನೀನು ತಲೆ ಎತ್ಕೊಂಡು ತಿರುಗೋಕ್ಕಾಗಲ್ಲಮ್ಮ. ನಾಳೆ ನಿನ್ನ ಮುಂದಿನ ಮಗುವಿನ ಭವಿಷ್ಯತ್ತೇನು? ಅದು ಸಮಾಜದಲ್ಲಿ ಬದುಕೋಕ್ಕಾಗಲ್ಲ, ಅದು ಬೇಡ. ಸಾಧ್ಯವಾದಷ್ಟು ಈ ಆಲೋಚನೆಯನ್ನು ಇಲ್ಲಿಗೆ ಬಿಟ್ಟು ಸ್ವಲ್ಪ ದಿವಸ ಎಲ್ಲವನ್ನು ಮರೆತು ಅವರು ಬದುಕು ಆತ ಬಂದಾಗಲೂ ಸಹಿತ ನೀನು ತಿಳಿ ಹೇಳಬೇಕು, ಇನ್ನೊಬ್ಬರ ಹೆಣ್ಣಿನ ಇನ್ನೊಬ್ಬರ ಜೀವನದಲ್ಲಿ ಬಂದು ನಾನು ಮಧ್ಯೆ ಸೇರಲಿಕ್ಕೆ ನನಗೂ ಇಷ್ಟ ಇಲ್ಲ, ನಿನ್ನ ಬದುಕು ಏನಿದೆಯೋ ನಿನ್ನ ಬದುಕು ನೀನು ನೋಡ್ಕೊ, ನೀನು ಆದಷ್ಟು ನಿಮ್ಮ ಸಂಸಾರದಲ್ಲಿ ನೀವು ಚೆನ್ನಾಗಿರಿ ಅಂತೇಳಿ ನೀನೇ ಅವ್ರಿಗೆ ಒಳ್ಳೆ ಬುದ್ಧಿ ಮಾತು ಹೇಳಿ ನೀನು ಆಚೆ ಕಳಿಸ್ಬೇಕಾದ ಧರ್ಮ ನಿಂದು. ಅದಾದಮೇಲೆ ಖಂಡಿತ ಹೇಳ್ತೀನಿ, ನಿನ್ನ ಜೀವನಕ್ಕೆ ಒಂದು ಒಳ್ಳೆ ಬೆಳಕಿದೆ, ನಿನ್ನ ಕೈ ಹಿಡಿದು ನಡೆಸುವಂತಹ ಒಂದು ಪುರುಷ ಬಂದೇ ಬರ್ತಾನೆ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ ತಾಯಿ. ಕರೆ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಬನ್ನೀಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಮಾತಾಡ್ಸೋಣ? ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಸರಸ್ವತಿ ಅಂತ ಮೇಡಮ್. ಸರಿ ಅಮ್ಮ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ಆಯ್ತು ಮ್ಯಾಮ್. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಸ್ವಲ್ಪ ನಮ್ಮ ಮನೆಯವರು ಮನೆ ಬಗ್ಗೆ ಮಾತಾಡ್ಬೇಕಾಗಿತ್ತು ಗುರುಜಿ. ಹೇಳಮ್ಮ. ನಮ್ದು ಒಂದು ಇದು ಎಗ್ ರೈಸ್ ಅಂಗಡಿ ಐತಿ ಗುರುಜಿ, ಆಮೇಲೆ ಒಂದು ಕನವಳಿ ಐತಿ ನಾವೇದ್, ಅದು ಬಹಳ ಐದು ವರ್ಷದಿಂದ ಆಯ್ತು ಸರ್, ನಮ್ದು ಸ್ವಲ್ಪ ಸಮಸ್ಯೆ ಬಹಳ ಆಗಕತ್ತೈತಿ, ಅದ್ರ ಬಗ್ಗೆ ಕೇಳ್ಬೇಕಾಯ್ತು. ಆಮೇಲೆ ಮಕ್ಕಳಾಗಿಲ್ಲ ಗುರುಜಿ ನಮ್ಗೆ, ಆಗ್ಲೇ 18 ವರ್ಷ ಆಯ್ತು ಗುರುಜಿ. ಓಹೋ, 18 ಆಯ್ತು. ಬಹಳ ಬರೇ ಸಾಲ್ ಸಾಲ್ ಆಗುತ್ತೆ ಗುರುಜಿ, ಏನ್ ಮಾಡ್ಬೇಕಂತ ಗೊತ್ತಾಗೋಲ್ದು. ಆಮೇಲೆ ನೀವೇನು ಸ್ವಲ್ಪ ಪೂಜದ ಬಗ್ಗೆ ಮಾಡಾಕ ನಮ್ಗ ಆಗಲ್ ಗುರುಜಿ. ಮರ್ತು ಬಿಡ್ತೇನೆ ಗುರುಜಿ, ನೀವ್ ಹೇಳಿದ್ದೆಲ್ಲ ಅನುಷ್ಠಾನ ಮಾಡ್ಬೇಕಂತ ಅಂತೇನಿ, ಆದ್ರ ಮರ್ತು ಬಿಡ್ತೇನೆ ನಾನು. ಮರ್ತು ಬಿಡ್ತೀರಿ, ಕಷ್ಟ ಆಗುತ್ತೆ. ಯಾವ ಊರಿಂದ ಕರೆ ಮಾಡ್ತೀರಿ ತಾವು? ಗದಗ ಜಿಲ್ಲೆಯಿಂದ ಗುರುಜಿ, ಲಕ್ಷ್ಮೇಶ್ವರ. ಲಕ್ಷ್ಮೇಶ್ವರ, ಒಳ್ಳೇದಾಗ್ಲಿ. ನೀವು ಮಾಡುವಂತಹ ಕೆಲಸ ಆರೋಗ್ಯದ್ದು ಬಹಳ ಇದಾಯ್ತು ಗುರುಜಿ. ಸಾಮಾನ್ಯ ಇದು ಖಾನಾವಳಿ ಜೀವನ ಅಂದ್ರೇ ಅಂತ ಹಾಗೆ, ಬೆಳಗ್ಗೆ ಬೇಗ ಎದ್ದಬೇಕು, ಬೇಗ ದುಡಿಬೇಕು, ಕೆಲಸ ಮಾಡಬೇಕು, ಮನೆಗಿರೋ ಮುಂದೆ ಎಲ್ಲಾ ಕೆಲಸ ಮಾಡಬೇಕು. ಗುರುಜಿ ಸ್ವಲ್ಪ ಕೆಲಸಗಾರ ತಗೊಂಡಾರ ಗುರುಜಿ, ಅಷ್ಟೊಂದು ಕೆಲಸ ಏನಿರಂಗಿಲ್ಲ, ಇಷ್ಟು ದಿವಸ ಇತ್ತು ಗುರುಜಿ, ಈಗ ಅಷ್ಟೊಂದಿಲ್ಲ. ಆಮೇಲೆ ನಮ್ದು ಆರ್ಥಿಕ ಪರಿಸ್ಥಿತಿನ ಬಹಳ ಮನ್ಯಾಗ ಸ್ವಲ್ಪ ನಮ್ಮ ಮನೆಯವ್ರ ಕಿರಿಕಿರಿ ಜಾಸ್ತಿ ಗುರುಜಿ, ಬಹಳ ಸಮಸ್ಯೆ ಐತಿ. ಇಲ್ಲ, ಮುಂದೆ ಅನುಕೂಲ ಆಗುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ಬಹುಶಃ ಇನ್ನೊಂದು 6 ತಿಂಗಳು, ಈ 6 ತಿಂಗಳು ದಾಟಿದ್ರೆ ಸಾಕಷ್ಟು ಲಾಭವನ್ನು ಕಾಣ್ತೀರಿ, ನೀವು ಭಯಪಡುವಂಥದ್ದಿಲ್ಲ. ಆದರೆ ಪ್ರಸ್ತುತ ಈಗ ಸಮಸ್ಯೆಗಳಿದೆ ನಿಮಗೆ, ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ, ಮೇಲಿಂದ ಮೇಲೆ ಸೊಂಟ ನೋವು ಭಾಳ ಒದ್ದಾಡ್ತೀರಿ, ಜೊತೆಗೆ ಎಡಗಡೆ ಮೊಣಕಾಲಿಗೆ ಸಂಬಂಧಪಟ್ಟದ್ದು ಬಾಧೆ ನಿಮಗಿದೆ. ಸ್ವಲ್ಪ ದಿವಸ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಯಾರನ್ನ ಸರಿಯಾದಂಥ ವೈದ್ಯರ ಬಳಿ ಸ್ವಲ್ಪ ಟೆಸ್ಟ್ ಮಾಡಿಸ್ತಕ್ಕಂಥದ್ದು, ಮೆಡಿಕಲ್ ಸಪೋರ್ಟ್ ತೊಗೊಳ್ಳೋಂಥದ್ದು ಮಾಡಿ, ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಜೊತೆಗೆ ಸಾಧ್ಯವಾದಷ್ಟು ನೀವು ಯಾವುದು ಪೂಜೆ ಪುನಸ್ಕಾರ ಮಾಡದಿದ್ರು ಪ್ರತಿನಿತ್ಯ ಬೆಳಗ್ಗೆ ಎದ್ದು ದೇವ್ರ ಮುಂದೆ ಒಂದು ದೀಪ ಅಂಟಿಸಿ ನಂತರ ನೀವು ಮನೆಯಿಂದ ಆಚೆ ನಿಮ್ಮ ಕೆಲಸಕ್ಕೆ ಹೊರಡುವಂಥದ್ದು ಬಹಳ ಉತ್ತಮ. ಈ 6 ತಿಂಗಳು ಸ್ವಲ್ಪ ಎಚ್ಚರಿಕೆ ಬಗ್ಗೆ ಬಹಳ ಇದು ಗುರುಜಿ ನಮ್ಗೆ, ಆದ್ರೆ ಇಲ್ಲೇ ಇದು ಅಂಗಡಿ ಮಾಡಿದ ಮೇಲೆ ಸ್ವಲ್ಪ ಅಲಕ್ಷ್ಯ ಆಗಕತ್ತೈತಿ ಗುರುಜಿ ದೇವ್ರ ಬಗ್ಗೆ. ಹೌದು, ಯಾಕೆಂದ್ರೆ ನಿಮ್ಮ ವೃತ್ತಿ ಧರ್ಮ ಜೀವನ ಅಲ್ಲಿ ಕೆಲಸ ಮಾಡಬೇಕಾಗತ್ತೆ, ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡ್ಲಿಕ್ಕೆ ಟೈಮ್ ಆಗದಿರೇ ಇರ್ಬೋದು, ಆದರೂ ಕಾಯಕವೇ ಕೈಲಾಸ ಬಸವಣ್ಣವ್ರು ಹೇಳಿದ್ದಾರೆ, ನೀವು ಮಾಡುವಂತ ಕೆಲಸದಲ್ಲಿ ದೇವರನ್ನು ಕಾಣಬೇಕು. ಒಳ್ಳೇದಾಗ್ಲಿ ತಾಯಿ. ಗದಗ್ನಿಂದ ಸರಸ್ವತಿ ಅವರು ಕರೆ ಮಾಡಿದ್ರು, ಅವರಿಗೆ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿಫಲಗಳು, ನಂದವರಿಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರಿ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೇದಾಗಲಮ್ಮ, ಶುಭವಾಗಲಿ.
ವೀಕ್ಷಕರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಬೆಂಗಳೂರಿನ ನಾಗರಬಾವಿ ವೃತ್ತಕ್ಕೆ. ಅಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ 27ನೇ ವರ್ಷದ ಅಯ್ಯಪ್ಪ ಸ್ವಾಮಿಯ ಅದ್ಧೂರಿ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಪ್ರತಿ ವರ್ಷ ಅವರು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಇದು 27ನೇ ವರ್ಷದ ಸಂಭ್ರಮದ ಆಚರಣೆ. ಈಗಾಗಲೇ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ನಾಗರಬಾವಿ ವೃತ್ತದಲ್ಲಿ ನಡೀತಾ ಇರುವಂಥದ್ದು ವಿಶೇಷ ಕಾರ್ಯಕ್ರಮ, ಖಂಡಿತವಾಗಿಯೂ ಆಗಮಿಸಿ ಅಂತ ಹೇಳ್ತಾ ಮತ್ತೆ ನಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.